ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 12 ಜುಲೈ 2024 ಶುಕ್ರವಾರ, ಶುಕ್ರೋದಿನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಶುಕ್ಲಪಕ್ಷದ ಷಷ್ಠೀ ತಿಥಿ, ಉತ್ತರ ಫಾಲ್ಗುಣಿ ನಕ್ಷತ್ರ, ಭರಿಗಯೋಗ, ತೈತುಲಕರಣ. ಇವತ್ತಿನ ಪಂಚಾಂಗ ಫಲ ಬಹು ವಿಶೇಷವಾಗಿ ಆಷಾಢ ಮಾಸದ ಲಕ್ಷ್ಮೀ ಪೂಜೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ, ನೋವಿನ ಮುಹೂರ್ತ, ಬಾಧೆಗಳ ಮುಹೂರ್ತ, ಮನಸ್ಸನ್ನು ವಿಪರೀತವಾದಂಥ ಉನ್ಮತ್ತ ಮಾಡತಕ್ಕಂಥ ಮುಹೂರ್ತಗಳು. ಬೆಳಿಗ್ಗೆ 8:34 9:25 ಮಧ್ಯಾಹ್ನ 12:50 2:33 ಈ ಸಮಯ ತೊಂದರೆ, ಬಾಧೆ ಮನಸ್ಸನ್ನು ವಿಚ್ಛಿನ್ನ ಮಾಡಿಬಿಡುತ್ತೆ, ಇನ್ನೂ ಎಳ್ಕೊಂಡು ಹೋಗುತ್ತೆ ಮಕ್ಕಳೇ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಇದೇ 12, 13, 14 ಸಂಗಮ ಚಾರಿಟೇಬಲ್ ಟ್ರಸ್ಟಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಉದ್ಯೋಗ ಮೇಳವನ್ನು ಯುವ ಸಂಭ್ರಮ 2024 ಮೂಲಕ ಆಯೋಜಿಸಿದ್ದಾರೆ. 100+ ಕಂಪನಿಗಳು ಅಲ್ಲೊಂದು ಉದ್ಯೋಗ ಆಸಕ್ತರಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಬರ್ತಿದ್ದಾರೆ. 1000+ ಸಂಖ್ಯೆಯಲ್ಲಿ ಬಂದು ಅಲ್ಲೊಂದು ಉದ್ಯೋಗ ಟ್ರೈನಿಂಗ್, ಇನ್ನೊಂದು ನಾನಾ ರೀತಿಯ ಕರಕುಶಲ ತರಬೇತಿ. ನೀವು 10th ಫೇಲ್ ಆಗಿರ್ಬೋದು, ಇಲ್ಲ 7th ಫೇಲ್ ಆಗಿರ್ಬೋದು, ಇಲ್ಲ PUC ಫೇಲ್ ಆಗಿರ್ಬೋದು, ನಮ್ಮ ಭವಿಷ್ಯತ್ ಮುಂದಕ್ಕೆ ಹೇಗೆ ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲೋ ಕನ್ಫ್ಯೂಷನ್ ಆಗಿ ಕುಳಿತಿರ್ತಕ್ಕಂಥ ಯುವಕ ಯುವತಿಯರಿಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಮಾಡಿಟ್ಟಿದ್ದಾರೆ. ಇದೇ ತಿಂಗಳ 12, 13, 14 ಜುಲೈ 2024 ನ್ಯಾಷನಲ್ ಕಾಲೇಜ್ ಗ್ರೌಂಡ್, ಬಸವನಗುಡಿ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ 14 ಒಂದು ಸಂಜೆ 7 ನಾನೂ ಇರ್ತೇನೆ. ನಿಮ್ಮ ಜೊತೆ ಒಂದು ಪುಟ್ಟ ಮಾತುಕತೆಗೆ ತಾವೆಲ್ಲ ಯಾರ್ಯಾರು 1000+ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದರ ಅವಕಾಶವನ್ನು ಸದುಪಯೋಗಪಡಿಸಿ ನಿಮ್ಮ ಮಿತ್ರರಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ದಯಮಾಡಿ ಆದಷ್ಟು ಹೆಚ್ಚೆಚ್ಚು ಪ್ರಚಾರ ಮಾಡಿ ಅಂತಲೇ ಹೇಳ್ತೇನೆ. ನನಗೆ ಇಂಥದೊಂದು ಅವಕಾಶ ಕೊಟ್ಟಂಥ ಸಂಗಮ ಚಾರಿಟೇಬಲ್ ಟ್ರಸ್ಟ್ ಆ ಒಂದು ಪದಾಧಿಕಾರಿಗಳಿಗೆ ತುಂಬ ಹೃದಯದ ವಂದನೆಗಳು ಅಂತ ಕೂಡ ಹೇಳ್ತಿದ್ದೇನೆ. ಸೊ ತಾವೆಲ್ಲರೂ ಬರ್ತಿದ್ದೀರಿ ಅಂತ ನಾನು ಕಾಯ್ತಿರ್ತೇನೆ. ನಾನು ಬರೋದು ಅದೇ ಭಾನುವಾರ 14 ಸಂಜೆ 7 ಒಂದು ಪುಟ್ಟ ಪ್ರವಚನ ನಿಮ್ಮ ಜೊತೆ ಮಾತುಕತೆಗೆ ಇರ್ತೇನೆ. ಆದರೂ ಉದ್ಯೋಗ ಮುಖ್ಯ ಅಲ್ವಾ ಮಕ್ಕಳೇ? ನಿಮ್ಮ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ. 100+ ಕಂಪನಿಗಳು ನಿಮಗೆ ಉದ್ಯೋಗ ಕೊಡಲು ಕಾಲಿನ ಅಲ್ಲಿ ನಿಂತ್ಕೊಂಡಿದ್ದಾರೆ. ನೀವು ಬಂದು ಅದರ ಸದುಪಯೋಗ ಪಡ್ಕೋಬೇಕಷ್ಟೆ. ಒಳ್ಳೆಯದಾಗಲಿ. ನಮಾಮಿ ಶಂಕರ. ಮೊನ್ನೆ ಇನ್ನೂ ಒಂದು ನ್ಯೂಸ್ ನನ್ನ ಟೀಮ್ ಫಾರ್ವರ್ಡ್ ಮಾಡಿದ್ರು. ತಂದೆ ಮಗ ರೈಲ್ವೆ ಸ್ಟೇಷನಲ್ಲಿ ನಡ್ಕೊಂಡು ಹೋಗ್ತಾರೆ. ಇಬ್ಬರು ಮಾತಾಡಿಕೊಂಡು, ಒಬ್ರಿಗೆ 60 ಆಸುಪಾಸು, ಒಬ್ಬರಿಗೆ 30 ಆಸುಪಾಸು. ತಾಯಿ ಇಲ್ಲ, ಈತನಿಗೆ ಪತ್ನಿ ಇದೆ ಮಗನಿಗೆ. ಏನು ಬಾಧೆ ಇಟ್ಕೊಂಡಿದ್ರು ಸೀದಾ ಎಳಿತಾರೆ, ಬರ್ತಿರೋ ಟ್ರೈನಿಗೆ ಮಲಗಿಬಿಡ್ತಾರೆ. ಸಾಕಾ ನಿಮಗೆ ಕೊಟ್ಟಿರೋ ಬದುಕು? ಏನು ಅಂತ ಮಹಾರಾಜ ಪಟ್ಟ ಕಳೆದುಕೊಂಡು ಬಿಟ್ರಿ? ನಿಮಗೆ ಭಗವಂತ ಒಂದು ಅವಕಾಶ ಕೊಟ್ಟು ಭೂಮಿಗೆ ಕಳಿಸಿರೋದು ಮನುಷ್ಯನಾಗಿ ನಿಮಗೆ ಗೊತ್ತಿದೆಯಾ? ಸಾಮಾನ್ಯ ಕಲ್ಲನ್ನೇ ಕೆತ್ತಿ ಗರ್ಭಗುಡಿಯಲ್ಲಿಟ್ಟು ದೇವರನ್ನು ಅದರಲ್ಲಿ ಆವಾಹನೆ ಮಾಡಿ ನಾನು ಹೇಳಿದವರಿಗೆಲ್ಲ ದರ್ಶನ ಕೊಡು ಅಂತೆಲ್ಲ ಮಾಡಿ
ಶಕ್ತಿ ತುಂಬಿಸಿ ಭಗವಂತನನ್ನೇ ಭೂಮಿಗಿಳಿಸುವಷ್ಟು ಮಹಾಶಕ್ತಿಗಳು ನಾವು. ಇಷ್ಟೇನಾ ನಮ್ಮ ಶಕ್ತಿ, ಇಷ್ಟೇನಾ ಬಲ, ಇಷ್ಟೇನಾ ನೀವು ತಟ್ಕೊಳ್ಳೋದು? ರಾಜ್ಯ ಹೋಯ್ತಾ, ಸಿಂಹಾಸನ ಹೋಯ್ತಾ? ಸರಿ, ಅವಮಾನ ಆಯಿತು, ಆಗಲಿ ಬಿಡಿ, ಎಷ್ಟು ದಿನ ಮಾತಾಡ್ಕೋತಾರೆ? ಅಪಮಾನ ಆಗಿದೆ, ಸರಿ, ಎಷ್ಟು ದಿನ ಮಾತಾಡ್ಕೋತಾರೆ? ಅಪವಾದ ಬಂದಿದೆ, ಎಲ್ಲೋ ಒಂದು ತಪ್ಪಾಗಿದೆ, ಆಗಲಿ ಬಿಡಿ, ಶಿಕ್ಷೆ ಅನುಭವಿಸ್ಕೊಳ್ಳೋಣ. ಏನೋ ಒಂದು ಸಾಲದ ಬಾಧೆ, ಅವಮಾನದ ಬಾಧೆ, ಅಪಮಾನದ ಬಾಧೆ, ಯಾವುದೋ ಒಂದು ಥ್ರೆಟನ್, ಯಾವುದೋ ಒಂದು ಭಾವುಕ ಕ್ಷಣ, ಇಷ್ಟು ಖಿನ್ನತೆಗೆ ಒಳಗಾಗಬೇಕಾ? ಹತ್ಯೆ ಇಲ್ಲ ಆತ್ಮಹತ್ಯೆ, ಏನು ಮಾಡ್ತಿದ್ದೀರಿ ಮಕ್ಕಳೇ? ಎಲ್ಲಿಗೆ ಯೋಚನೆ? ನಾನು ಹೇಳ್ತಲೇ ಇದ್ದೆ, ಮೊದಲೆಲ್ಲ ಸಾವು ನಾವು ಕಾಯ್ತಿದ್ವಿ, ಕಾಯಬೇಕು. ಯಾವಾಗಪ್ಪ ಸಾವು ಬರುತ್ತೆ, ಸಾಕು ಕಣೋ ಈ ಜೀವನ. 60 ಅಂದರೆ ಆಗಿನ ಕಾಲದಲ್ಲಿ ಉಳಿದ್ರೆ ಹೆಚ್ಚು, 70 ದಾಟಿದ್ದಾನೆ ಅಂದರೆ ಅದೊಂದು ಪವಾಡ. ಇಲ್ಲ, ಬುದ್ಧನ ಕಾಲಘಟ್ಟದಲ್ಲಿ ನೀವು ಯಾವುದೇ ರಾಜ ಮಹಾರಾಜ ಚಕ್ರವರ್ತಿಗಳನ್ನು ತಗೊಳ್ಳಿ, 30 ಮೇಲೆ ಇಲ್ಲ 36 ಮೇಲೆ ಬದುಕಿದ ಇತಿಹಾಸ ಇಲ್ಲ. ರಾಜ ಮಹಾರಾಜರುಗಳ ಅವ್ರಿಗಿಲ್ಲದ ಊಟವ ವ್ಯವಸ್ಥೆಯ ಏನಿಲ್ಲ. ಅಂಥದ್ರಲ್ಲಿ ಬುದ್ಧ ಒಬ್ಬನೇ ಒಂದು 80 ಆಸುಪಾಸುವರೆಗೂ ಬದುಕಿದ್ದು, ಬುದ್ಧ ದೇವ ಒಬ್ಬನೇ. ಅಂಥದ್ದು ಏನು ಕಳ್ಕೊಬಿಟ್ಟಿದ್ದೀವಿ ಮಕ್ಕಳೇ? ಹತ್ಯೆ ಮಾಡೋದೋ ಇಲ್ಲ ಆತ್ಮಹತ್ಯೆ, ಹೋಗ್ಲಿ ಬಿಡ್ರಿ, ಬಿಟ್ಟಾಕ್ರಿ, ಭಿಕ್ಷೆ ಹಾಕಿದ್ದೀನಿ ಅಂದ್ಕೊಳ್ರಿ. ಸರಿ, ನಮ್ಮ ಮೇಲೆ ಏನೋ ಒಂದು ಅಪವಾದ ಹಾಕದ, ನಮ್ಮನ್ನು ಕೋರ್ಟ್ಗೆ ಹೇಳ್ದ, ನಮಗೆ ಅವಮಾನ ಮಾಡ್ದ, 4 ಮುಂದಗಡೆ, ಆಗಲಿ ಬಿಡ್ರಿ. ಅದಕ್ಕೆ ಇಷ್ಟು ಒಂದು ಖಿನ್ನತೆಗೆ ಜಾರಿ ಹತ್ಯೆ ಇಲ್ಲ ಆತ್ಮಹತ್ಯೆ ಮಟ್ಟಕ್ಕೆ ಎಲ್ಲಿಗೆ ಹೆಜ್ಜೆ ಇಡ್ತಿದ್ದೇವೆ ಮಕ್ಕಳೇ? ನಿಮ್ಮನ್ನು ನಂಬ್ಕೊಂಡು ಒಂದು ಪರಿವಾರ ಇದೆ ಇವತ್ತು, ಆ ಮನೆಯ ಆ ಒಂದು ಹೆಣ್ಣುಮಗು ಮಗು ಯಾರು ಕಾಪಾಡ್ತಾರೆ? ಇಲ್ಲ ನಿಮ್ಮ ತಂದೆ, ಇಲ್ಲ ನಿಮ್ಮ ತಾಯಿ, ಇಲ್ಲ ನಿಮ್ಮ ಅಣ್ಣ, ಇಲ್ಲ ನಿಮ್ಮ ಮಿತ್ರ, ಇಲ್ಲ ನಿಮ್ಮ ಗೆಳೆಯ. ಹತ್ಯೆ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತ ಸಮಸ್ಯೆ? ಇನ್ನಷ್ಟು ಹೇಳ್ಕೊಂಡ್ರೆ ನೀವು ನಿಮ್ಮ ನಂಬ್ಕೊಂಡಿರೋರನ್ನೆಲ್ಲ ನಡು ನೀರಲ್ಲಿ ಬಿಟ್ಟ ಹಾಗೆ ಯಾರನ್ನೂ ಹತ್ಯೆ ಮಾಡಿಬಿಟ್ರಲ್ವಾ? ಆ ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು, ಉನ್ಮತ್ತಕ್ಕೆ ಬುದ್ಧಿಯನ್ನು ಕೊಟ್ಟು, ಅದಕ್ಕೆ ಬುದ್ಧಿ ಒಬ್ಬನೇ ಇರಬಾರ್ದು ಅನ್ನೋದು. 4 ಒಳ್ಳೆ ಸ್ನೇಹಿತರು, ಅವನೇ ಗುರು, ಜಾತಕದಲ್ಲಿ ನೋಡೋದದೆ. ಅಂಥದ್ರಲ್ಲಿ ಅದನ್ನು ಕೊಟ್ಟು ಹತ್ಯೆ ಮಾಡಿಬಿಡೋದು, ಜೈಲಿಗೆ ಹೋದ್ರ ನಿಮ್ಮ ಹಿಂದ್ಗಡೆ ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ, ನಿಮ್ಮ ಬಂಧುಗಳು ಎಲ್ಲ ಎಲ್ಲರೂ ಬೀದಿಗೆ ನಿಂತುಬಿಟ್ರ ಕೋರ್ಟ್ಗಳದಾಡಬೇಕಾ? ಆ ಜೈಲಲ್ಲಿರ್ತಕ್ಕಂಥವ್ರು ನಾನಾ ರೀತಿಯ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿರ್ತಾರೆ ಅವರುಗಳ ಜೊತೆನಲ್ಲಿ. ಯಾಕಂದ್ರೆ ಮಾನಸಿಕ ಅಸಮತೋಲನ ಅವನು ಕಳ್ಕೊಂಡೇ ಅದಕ್ಕೆ ಜೈಲಿಗೆ ಹೋಗಿರೋದು. ನೀವು ಮಾನಸಿಕ ಅಸಮತೋಲನ ಕಳ್ಕೊಬಿಟ್ರ ಅವನು ಚಿಲ್ಲರೆ ಕೆಲಸ, ಚಿಲ್ಲರೆ ಬುದ್ಧಿ. ನೀವು ಬಂದ ಅಲ್ವಾ, ಬಂದಾಗಿ ಯೋಚನೆ ಮಾಡಿ. ಹತ್ಯೆ ಮಾಡುವುದರಿಂದ ನಿಮಗೆ ನಿಮ್ಮ ಸಮಸ್ಯೆ ದೂರವಾಗುತ್ತದೆ, ಯೋಚನೆ ಮಾಡಿ ನೋಡಿ. ಬಿಟ್ಬಿಡ್ಬೇಕು, ಹೋಗೋ, ಭಿಕ್ಷೆ ಹಾಕಿದ್ದೀನಿ, ಹೋಗೋ. ಬರುತ್ತೆ ನಮ್ಮ ಮನಸ್ಸಿಗೆ ನಾನಾ ವಿಕಾರಗಳು ಬರುತ್ತೆ. ನಮಗೆ ಇಂಥ ನೋವು ಕೊಟ್ಬಿಟ್ರು ಗುರುಗಳು, ಇಂಥ ಸಂಕಟ ಕೊಟ್ಬಿಟ್ರು ಗುರುಗಳು, ಅದಕ್ಕೆ ಹತ್ಯೆಯೇ ಒಂದು ಸಮಾಧಾನವಾ? ಇಲ್ಲ ಆತ್ಮಹತ್ಯೆ. ನನಗೀಗ ಆಗ್ಬಿಡ್ತು, ನಾನು ಕಳ್ಕೊಬಿಟ್ಟು. ಏನು ಕಳ್ಕೊಂಡ್ರೆ? ಯಾವ ರಾಜ್ಯ ನೋಡಿ, ಯಾರಾದರೂ ರಾಜರುಗಳು ಪದವಿ ಓದೋರು, ಜಗನ್ಮೋಹನ್ ರೆಡ್ಡಿ ತಗೊಳ್ಳಿ, ಈಗ ಅರವಿಂದ್ ಕೇಜ್ರಿವಾಲ್ ತಗೊಳ್ಳಿ, ಜೈಲಲ್ಲಿ ಇದ್ದಾನೆ ಆ ಮನುಷ್ಯ. ಈಗ ತಾನೇ ಜೈಲಿಂದ ಬಿಡುಗಡೆ ಆದಂಥ ಹೇಮಂತ್ ಸೊರೇನ್, ನಿಮ್ಮ ಎಗೇನ್ ಜಾರ್ಖಂಡ್ ಮುಖ್ಯಮಂತ್ರಿ. ಯೋಚನೆ ಮಾಡಿ ನೋಡಿ, ಸುಮಾರು 10 ಜಮ್ಮು ಕಾಶ್ಮೀರ ಸುಮಾರು 50-60 ಆಳಿದಂಥ 2 ಕುಟುಂಬಗಳು ಏನು ಇಲ್ಲದೆ ಬಿದ್ದಿದ್ದಾರೆ. ಅವರೇನಾದರೂ ಆ ಕಾಲದಿಂದಲೂ ಅವರ ಪರಿವಾರವೇ ಆಳ್ತಿದ್ದಿದ್ದು. ಫಾರೂಕ್ ಅಬ್ದುಲ್ಲಾ ತಗೊಳ್ಳಿ, ಇನ್ನೊಂದು ಅಹ್ಮದ್ ತಗೊಳ್ಳಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಷ್ಟು ದೊಡ್ಡ 50-60 ಅವ್ರ ತಾತ, ಮುತ್ತಾತ, ಇವ್ರ ತಂದೆ, ಇವ್ರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಈ ಥರ ಪರಂಪರೆಯಾಗಿ ಮಾಡಿಟ್ಕೊಂಡಂಥವ್ರು. ಪೂರ್ತಿ ನಮ್ಮದೇ ಜಮ್ಮು ಕಾಶ್ಮೀರ, ಕಾಶ್ಮೀರ ನಮ್ಮದು ಅನ್ನೋ ರೀತಿಯಲ್ಲಿ ಸಪ್ರೇಟ್ ಸ್ಟೇಟು, ಸಪ್ರೇಟ್ ಫೆಸಿಲಿಟಿ ಅಂತೆಲ್ಲ ಹೇಳಿಕೊಂಡು ಜೆಂಡಾ ಇಟ್ಕೊಂಡಿದ್ದವ್ರೆ ಇವತ್ತು ಅವ್ರಿಗೆ ಏನೂ ಇಲ್ಲ, ಗೃಹಬಂಧನದಲ್ಲಿ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾರ? ಯೋಚನೆ ಮಾಡಿ ನೋಡಿ ಮಕ್ಕಳ. ಜಗನ್ನು ಲಾಸ್ಟ್ ಟೈಮ್ ಹೊಡೆದಂಥ ಸೀಟು 150 ಮೇಲೆ ಸಾರಾಸಗಟಾಗಿ, KCR 10 ರಾಜ್ಯಭಾರ,
ಆಧುನಿಕ ಭಗೀರಥ ಅಂತೆಲ್ಲ ಮಾತಾಡ್ತಿದ್ರು. ಸುಣ್ಣ ಸೋತು ಸುಣ್ಣ ಆಗ್ಬಿಟ್ಟಿದ್ದಾರೆ. ಅವ್ರ ಪಾರ್ಟಿನಲ್ಲಿ ಇದ್ದವರೆಲ್ಲ ಹೋಗ್ಬಿಟ್ಟು ಕಾಂಗ್ರೆಸ್ಗೆ ಸೇರ್ಕೋತಿದ್ದಾರೆ. ಬೇಡ, ನಮ್ಮ ಕುಮಾರಸ್ವಾಮಿಯವ್ರನ್ನೇ ನೋಡಿ, ಎಲ್ಲಿದ್ದಂಥ 70+ ಸೀಟ್ಸಲ್ಲಿ ಇವತ್ತಿರೋ ಸೀಟ್ಸಲ್ಲಿ ಅವ್ರ ಜೊತೆಯಲ್ಲಿದ್ದಂಥ ಪಡೆಯಲ್ಲಿ ಕಾರ್ಯಕರ್ತರು ಏನು ಡಿಲ್ಲಿ ನಾಡ್ದಂಥವ್ರು ಅವ್ರ ಕುಟುಂಬ, ಇವತ್ತು ಅವರ ಮನೆ ಕುಟುಂಬ ಅವಮಾನಗಳು, ಅದರಲ್ಲೂ ನೋಡಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ನಿಂತಿದ್ದಾರೆ. ಅವ್ರು ಯಾವತ್ತಾದರೂ ಅಂಥ ಒಂದು ಆಲೋಚನೆ ಮಾಡಿದಾರ? ಅವ್ರಿಗಾದಂಥ ಅವಮಾನಗಳನ್ನು ನೋಡಿ, ಅಂತಹ ಸ್ಥಾನದಲ್ಲಿರುವ ವ್ಯಕ್ತಿಗಳ ಅವಮಾನಗಳನ್ನು ನೋಡಿ. ಅಷ್ಟು ದೊಡ್ಡ ಅವಮಾನ ನಮಗಾಗಿದೆಯಾ? ಅಷ್ಟು ದೊಡ್ಡ ಸ್ಥಾನ ನಾವು ಕಳ್ಕೊಂಡಿದ್ದೀವ? ಪಡೆದಿದ್ವ ಅಟ್ಲೀಸ್ಟು. ಅವ್ರ ಮನೆ ಬಾಗಿಲ ಹತ್ರ ನಿಂತ್ಕೊಳ್ಳೋಕೆ ನಮ್ಮ ಕೇರ್ಲ್ ಆಗೋಲ್ಲ. ಒಂದು ಹತ್ಯೆ ಇಲ್ಲ ಆತ್ಮಹತ್ಯೆ, ಎಲ್ಲಿಗೆ ಬರ್ತಿದ್ದೀರಿ ಮಕ್ಕಳೇ? ಎಲ್ಲಿಗೆ ಹೋಗ್ತಿದ್ದೀರಿ? ಏನೇ ಆಲೋಚನೆಗಳ ಪರಿಧಿ? ಏನೂ ಆಗಲ್ಲ, ಏನು ಬೇಡವ, ಎಲ್ಲ ಬಿಟ್ಟು ಯಾವುದಾದ್ರೂ ಒಂದು ಸನ್ಯಾಸಿ ಆಗಿಬಿಡಿ, ಸರ್ವಸಂಗ ಪರಿತ್ಯಾಗಿ ಆಗಿಬಿಟ್ಟು ಬಿಟ್ಟು ಹೋಗ್ಬಿಡಿ. ಆತ್ಮಹತ್ಯೆ ಹತ್ಯೆ ಎರಡೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವಲ್ಲ, ನೆನಪಿಟ್ಟುಕೊಳ್ಳಿ ಅಂತ ಸ್ಟೀವ್ ಜಾಬ್ಸ್ಗೆ ಕಾಯಿಲೆ ಬಂದ್ಬಿಡುತ್ತೆ. ಮನೋಹರ್ ಪಾರಿಕ್ಕರ್, ಹೌದು, ರಕ್ಷಣಾ ಮಂತ್ರಿ ಆಗಿದ್ದಂಥವರು ತುಂಬ ಅದ್ಭುತವಾಗಿ ಲೈನ್ಸನ್ನು ಬರೆದು ಹೋಗ್ತಾರೆ. ನನ್ನ ಕೆಲಸ ಮುಗೀತು, ಐ ಆಮ್ ಜಸ್ಟ್ ವಾಕಿಂಗ್ ಅವೇ ಅಂತ. ಸ್ಟೀವ್ ಜಾಬ್ಸು ಅಷ್ಟೆ, ಸಾವು ಹತ್ರಕ್ಕೆ ಬಂದಿದ್ರು ಕೂಡ ಅವರು ತುಂಬ ದಿನ ಬದುಕಲ್ಲ ಅಂದರೂ ಕೂಡ ಅವ್ರ ಆತ್ಮಹತ್ಯೆಗೂ ಪ್ರಯತ್ನ ಮಾಡಲಿಲ್ಲ, ಹತ್ಯೆಗೂ ಪ್ರಯತ್ನ ಮಾಡಲಿಲ್ಲ. ದೇ ಅಕ್ಸೆಪ್ಟೆಡ್, ಒಪ್ಕೋಬಿಟ್ರು. ಇನ್ನೊಂದು 10 ವರ್ಷ ತಳ್ಬೋದಾ, ಇನ್ನೊಂದು 10 ವರ್ಷ ಆದರೂ ಹೋಗಲೇಬೇಕು. ಈಗಲೇ ಬಂದಿದ್ದ ಬಾಗಿಲಿಗೆ ನಡಿಯಪ್ಪ ಬರ್ತೀನಂತ ಎದ್ದವರು, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದವರು, ಅಷ್ಟು ದೊಡ್ಡ ಕಂಪನಿ, ಮುಖ್ಯಮಂತ್ರಿ, ರಕ್ಷಣಾ ಮಂತ್ರಿ, ಏನು ಹೆಸರು ರೀ? ನಾವು ಅಂಥ ಹೆಸರು ಪಡ್ಕೊಳ್ಳೋಕ್ಕಾದರೂ ಆಗುತ್ತೆ, ಜೀವನದಲ್ಲಿ ಯೋಚಿಸ್ಲಿಕ್ಕಾದರೂ ಆಗುತ್ತೆ. ಅಂತಹವರೇ ನಮಗೊಂದು ಚೂರು ಬಿ ಪಿ, ಇನ್ನೊಂದು ಟೆನ್ಷನ್ ಬಂದರೆ ಬಿ ಪಿ ಶುರು, ಶುಗರ್ ಶುರು, ಕಿಡ್ನಿ ಶುರು, ನಾನು ಸತ್ತೋಗ್ಬಿಡ್ತೇನೆ, ಇನ್ನೊಂದು 4-5 ತಿಂಗಳಷ್ಟೇ ಬದುಕೋದು. ನೀವೇ ಆಕರ್ಷಿಸ್ತಿದ್ದೀರಿ ಸಾವನ್ನು ಇಲ್ಲ ಹತ್ಯೆಯನ್ನು, ಆತ್ಮಹತ್ಯೆಯನ್ನು. ನಿಮ್ಮ ಬುದ್ಧಿಗೆ ಕೊಟ್ಬಿಟ್ಟಿದ್ದೀರಿ, ಅಸ್ತ್ರ ಕೊಟ್ಬಿಟ್ಟಿದ್ದೀರಿ ನಿಮ್ಮ ಬುದ್ಧಿಗೆ. ಅದಕ್ಕೆ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದು ವೈದಿಕ ಪ್ರಾರ್ಥನೆ, ನಿಮ್ಮ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಭಗವಂತ, ಇವತ್ತು ಮರಳಿ ಒಂದು ನನಗೆ ಅವಕಾಶ ಕೊಟ್ಟಿದೆಯಾ, ನನ್ನನ್ನು ಎಬ್ಬರಿಸಿದೆಯಾ, ನನ್ನಲ್ಲಿ ಚೈತನ್ಯ ಕೊಟ್ಟಿದೆಯಾ, ನನ್ನಿಂದ ಮಾಡುವಂಥ ಏನಾದರೂ ಒಂದು ಕೆಲಸ ಕಾರ್ಯ ಕೊಟ್ಟಿದೆಯಾ, ನಾನು ಮಾಡ್ತೇನೆ, ನನಗೆ ಆ ಶಕ್ತಿ ಕೊಡು. ಈ ದಿನ ನಿನ್ನದು, ಈ ಶಕ್ತಿ ನಿನ್ನದು, ಈ ಬಲ ನಿನ್ನದು. ಅಲ್ಲೊಂದು ಮಂತ್ರ ಜಪ, ನೈವೇದ್ಯ ಪೂಜೆ, ಆರಾಧನೆ, ಪ್ರಾರ್ಥನೆ, ವಾಟ್ ಎವರ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಂದು ಕೂತ್ಕೊಳ್ಳಿ ಅಲ್ಲಿ ದೇವ್ರ ಮುಂದ್ಗಡೆ. ಒಂದು 10 ನಿಮಿಷ ನಿಮ್ಮದೇ ಆದಂಥ ಒಂದು ಭಗವದ್ಗೀತೆ ಓದಿ, ನಿಮ್ಮದೇ ಆದಂಥ ಒಂದು ಕುರಾನ್ ಓದಿ, ನಿಮ್ಮದೇ ಆದಂಥ ಬೈಬಲ್ ಓದಿ. ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು 10 ನಿಮಿಷ ಕುಳಿತ್ಕೊಳ್ಳಿ. ಅಷ್ಟು ಉದ್ವೇಗ, ಅಷ್ಟು ಉನ್ಮತ್ತ, ಅಷ್ಟು ಒಂದು ಭಾವಕ್ಕೆ ಒಳಗಾಗುವಂಥದ್ದು ಏನಿದೆ? ಅಯ್ಯೋ, ನೀವಿಲ್ಲ ಅಂದ್ರೆ ಪ್ರಪಂಚ ನಡೆಯುತ್ತ? ಒಂದು ಹೆಣ್ಮಗು ನೋಡಬೇಕು, ನಾನಿಲ್ಲ ಅಂದ್ರೆ ಮಕ್ಕಳು ಏನೋ ಗುರುಗಳೇ, ಅದಕ್ಕೆ ಸಹಿಸ್ಕೊಂಡಿದ್ದಾನೆ. ಖಂಡಿತ ಇಲ್ಲ, ನೀವಿಲ್ದಿದ್ರು ಭೂಮಿ ಸುತ್ತಲೇ ಇರುತ್ತೆ, ಭೂಮಿ ಗುಂಡಿಗೆ ಇರೋದು. ಕೆಲವೊಂದು ಸಮಯ ಕಡ್ಡಿ ಮುರಿಬೇಕಾಗುತ್ತೆ, ಎದ್ದು ನಿಂತ್ಕೊಳ್ಳಿ, ಅಲ್ಲೇ ಕುರುಕೊಂಡು ಕಣ್ಣೀರು ಹಾಕ್ಕೊಂಡು ಅದಿನ್ನಷ್ಟು ಬಾಧೆ ತುಂಬಿಸಿ, ಅದಿನ್ನಷ್ಟು ಅನಾರೋಗ್ಯ ಕೆಡಿಸಿ, ನಿದ್ದೆ ಬರದ ಹಾಗೆ, ಡಿಪ್ರೆಷನ್ ಜಾರಿ, ಒಂದು ಹತ್ಯೆ, ನಿಮ್ಮನ್ನು ನೀವು ಹತ್ಯೆ ಮಾಡ್ಕೋತಿದ್ದೀರಿ ಗೋತ್ರ. ಈ ರೀತಿ ಕಾಯಿಲೆಗಳನ್ನು ನಿಮ್ಗೆ ಹತ್ತಿರ ಬರೆಸ್ಕೊಳ್ತಿರೋದು ಇದೇ ಕಾರಣಕ್ಕೆ. ಈ ರೀತಿ ಮನೆ ಒಂದೇ ಮಗು, ಸಣ್ಣ ವಿಚಾರಗಳು ಏನೂ ಇಲ್ಲ, ದುಮುಕ್ಬಿಟ್ಟಿದ್ದಾಳೆ. ಕರ್ಕೊಬರ್ತಾರೆ ತಾಯಿ, ಇದಕ್ಕೆ ಮೊದಲೇ ಬಂದಿದ್ರು, ಈ ಮಗು ಉಳ್ದಿದ್ದಾಳ, ಮದುವೆಗಿದ್ವಿ ಮಾಡಿಬಿಟ್ರ ಅಂದೆ, ಮಾಡಿಬಿಟ್ರೆ ಅಯ್ಯೋ ರಾಮಚಂದ್ರ ಅಂದೆ, ಗುರುಗಳೇ ಅನಾಥ ಮಾಡ್ಕೋಬಿಟ್ಟಿದ್ದಾಳೆ, ಸ್ವಲ್ಪ ನಡೆಯೋಷ್ಟಾಗಿದೆ, ಕರ್ಕೊಬರ್ತಾರೆ, ಇದೆಲ್ಲ ಉಳಿದೋಯ್ತು. ಇಂಜಿನಿಯರಿಂಗ್ ಓದ್ಬಿಟ್ಟು ಕ್ರಿಟಿಕಲ್ ಅನಾಲಿಸಿಸ್ ಮಾಡೋ ಕೆಪಾಸಿಟಿ ಇರೋ, ಇಂಜಿನಿಯರಿಂಗ್ ಮುಗಿಸಿರೋ ಮಗು ಆತ್ಮಹತ್ಯೆಗೆ ಪ್ರಚೋದನೆ ಪ್ರಯತ್ನ. ಉಳಿಸ್ಬಿಟ್ಟಿದ್ದಾನೆ ಸರಿಯೇ, ಅಕಸ್ಮಾತ್ ಸೊಂಟ ಗಿಂಟ ಏನಾದರೂ ಟೋಟಲ್ ಬೆಡ್ ರಿಡನ್ ಆಗಿದ್ದ ಅಂದಿದ್ರೆ ಏನು ಅಂತ ರಾಜ್ಯ ಹೋಗುವಂಥದ್ದು ಏನೂ ಇಲ್ಲ, ಏನೂ ಬಿಡ್ತು ನಿಮ್ಮದು ಮಹಾ. ಏ, ಎಲ್ಲರೂ ಮನೆ ದೋಸೆ ತೂತು ಅಂದರೆ ನನ್ನ ಮನೆ ಕತೆ ಕೇಳಿಬಿಟ್ರಿ ಅಂದರೆ ಅಷ್ಟೆ, ನಿಮಗೆ ಒಂದು ದಾಳಿ ಅಂದರೆ ನನಗೆ 100 ದಾಳಿ ಇರುತ್ತೆ ಆಗುತ್ತೆ. ಸುಮ್ಮನೆ ಇಲ್ಲ ಈ ಸ್ಥಾನ ಹತ್ತಲಿಕ್ಕೆ.
ಯಾರನ್ನೂ ತುಳಿದತ್ತಿಲ್ಲ. ನಮ್ಮ ಪಾಡಿಗೆ ನಾವು ಕಷ್ಟಪಟ್ಟು ನಮ್ಮ ವಿದ್ಯೆ, ನಮ್ಮ ಸಂಕಲ್ಪ, ನಮ್ಮ ವೈದಿಕ, ನಮ್ಮ ಗುರುಗಳ ಆಶೀರ್ವಾದ, ನಿಮ್ಮಗಳ ಪ್ರೀತಿ ಅನುರಾಧ ಇದಾವೆ. ಇದ್ದಾರೆ ಕೆಲವರು ಬುದ್ಧಿಗೆ ಲದ್ದಿ ಮೆತ್ಕೊಂಡಿರ್ತಕ್ಕಂಥವ್ರು, ಮಾಡ್ತಾರೆ ಇರಲಿ ಬಿಡಿ, ನಿಮಗೆ ಗೊತ್ತಿಲ್ಲದ ಒಂದು ಮಾತು ಹೇಳ್ತಾರೆ ಮಕ್ಕಳೇ. ಎಷ್ಟು ವಿಕಾರವಾಗಿ ಕಮೆಂಟ್ಗಳಾಗ್ತಾರೆ ಗೊತ್ತಾ? ಕಡಿಮೆ ಆದರೂ ನಮಗೊಂದು 40-50 ಸಾವಿರ ಮೆಸೇಜ್ಗಳು ಬರುತ್ತೆ. ನಿಮ್ಗೆ ಅಲ್ಲಿ ಮಾತ್ರ ಕಾಣಿಸುತ್ತೆ, ನಮ್ಮದು ಬೇರೆ ಬೇರೆ ಗ್ರೂಪ್ಗಳಿದೆ ಅಲ್ಲಿ ಬರುತ್ತೆ. 40-50 ಎಂಥ ವಿಕಾರ ಅಂದರೆ ನೀವು ನಂಬೋಲ್ಲ, ನನ್ನ ತಾಯಿನ ಕರೆದಿರ್ತಾರೆ, ನನ್ನ ಮಗಳನ್ನು ಕರೆದಿರ್ತಾರೆ, ನನ್ನ ಮಗನನ್ನು ಕರೆದಿರ್ತಾರೆ, ಯಾರ್ಯಾರು ಹಿಂಗೆ ಕರೆದಿರಲ್ಲ ಅವರು. ಅದನ್ನು ನನಗೆ ತೋರಿಸೋದು ಇಲ್ಲ, ನಾನು ಹೇಳಿಬಿಟ್ಟು ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಮತ್ತೆ ಬೇರೆ ಅಕೌಂಟಲ್ಲಿ ಮಾಡ್ತಾರೆ. ಅದನ್ನು ನೋಡಿದ್ರೆ ತಾನೇ ನಾನು ಪ್ರಕ್ಷುಬ್ಧ ಆಗಬೇಕು, ಉನ್ಮತ್ತ ಆಗಬೇಕು, ಉದ್ರೇಕ ಆಗಬೇಕು. ಏ ಹೋಗ್ರು, ನಿಮಗಿಂತ ಹುಚ್ಚ ನಾನು, ನೋಡೋಕ್ಕೆ ಹೋಗಲ್ಲ. ನೋಡಿದ್ರೆ ನನಗೆ ಬೇಸರ ಆಗಬೇಕು ಇಲ್ಲ ಖುಷಿ. ನೀವು ಸನ್ಮಾನ ಮಾಡಿ ಎಷ್ಟೋ ಜನ ಹೊಗಳಿ ಹಾಕಿರ್ತಾರೆ ಗುರುಗಳೇ, ಕಂಗ್ರಾಟ್ಸ್, ದಾಸ್, ದಿಸ್ ಸೂಪರ್, ಎಂಥ ಕಂಟೆಂಟ್ ಕೊಟ್ಟಿರಿ, ರೈಟ್. ಅದನ್ನು ಓದೋಕ್ಕೆ ಹೋಗಲ್ಲ, ನನಗೆ ತಲೆಗೆ ನೆತ್ತಿಗೆ ಹತ್ತಿಸ್ಕೊಳ್ಳೋಕೆ ಹೋಗೋದೇ ಇಲ್ಲ, ಬೇಕೂ ಇಲ್ಲ. ಎಲ್ಲೋ ಒಂದು ಸ್ಯಾಂಪಲ್ಗೆ ಒಂದು 5 ಒಳ್ಳೆ ಕಮೆಂಟ್ಸನ್ನು ನನ್ನ ಟೀಮ್ ಫಾರ್ವರ್ಡ್ ಮಾಡ್ತಾರೆ, ಒಂದು 10 ಇಲ್ಲ ಒಂದು 50 ನೋಡ್ತೇನೆ. ಆ ಎಸ್, ಕಂಟೆಂಟ್ ವಾಸ್ ಜೆನ್ಯೂನ್, ನಾನು ಸುಳ್ಳು ಹೇಳಿಲ್ಲ, ಪ್ರಯತ್ನ ಮಾಡಿದ್ದೇನೆ, ರಿಸರ್ಚ್ ಮಾಡಿ, ಸಾಕು. ಹಾಗಂದರೆ ನಾನು ನಿತ್ಯ ಎಷ್ಟು ಬಾರಿ ಆತ್ಮಹತ್ಯೆ ಮಾಡ್ಕೋಬೇಕು, ಎಷ್ಟು ಬಾರಿ ಹತ್ಯೆ ಮಾಡಬೇಕು? ಕಡಿಮೆ ಅಂದರೆ ಒಂದು 50 ಹತ್ಯೆ ಆಗಬೇಕು, ಇಲ್ಲ 50 ಬಾರಿ ಆತ್ಮಹತ್ಯೆ ಮಾಡ್ಕೋಬೇಕು, ನಾನು ಇಡೀ ಕುಟುಂಬ ಹಾಕ್ಕೋಬೇಕು ವಿಷ ಹಾಕ್ಕೊಂಡು. ಏನೂ ಆಗೋಲ್ಲ ಅವರಲ್ಲಿಯೇ. ನಿಮ್ಮ ಪಯಣ ದೊಡ್ಡದಿದೆ. ಈಗ ಒಂದು ಟ್ರೈನಲ್ಲಿ ಹೋಗ್ತಿದ್ದೀರಿ, ಒಂದು ಸ್ಟಾಪ್ ಬಂತು, ರೈಲ್ವೆ ಸ್ಟಾಪ್, ಟೀ ತೊಗೊಂಡ್ರೆ ಚೆನ್ನಾಗಿಲ್ಲ, ಓ ಸಮೋಸ ಒಂದು, ಯಾವುದೋ ಎಣ್ಣೆ ಪಾಮ ಇಲ್ಲ ಇನ್ನೊಂದು, ಎಷ್ಟು ದಿನದ್ದು, ಯೂ ಬಿಟ್ಟು ಹತ್ತುತ್ತಾ ಇರಬೇಕು ಅಲ್ಲಿ, ಬಿಟ್ಬಿಟ್ಟು ಕಸದ ಬುಟ್ಟಿಗೆ ಹಾಕ್ಬಿಟ್ಟು ಕಸ ಅದು ಅಷ್ಟೇ. ಜಗಳ ಮಾಡ್ತಾ ಟ್ರೈನ್ ಮಿಸ್ ಮಾಡ್ಕೋತೇವೆ, ಅವನನ್ನು ಹತ್ಯೆ ಮಾಡೋದು ಇಲ್ಲ ನಾವು ಆತ್ಮಹತ್ಯೆ. ಸಮೋಸಾಗೆ ನಾನು 2,000 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದೀನಿ ಸ್ವಾಮಿ, Tier 1 ಟಿಕೆಟ್ ತೊಗೊಂಡಿದ್ದೀನಿ ಸ್ವಾಮಿ, AC ಕ್ಲಾಸ್ ತೊಗೊಂಡಿದ್ದೀನಿ ಸ್ವಾಮಿ, ನನ್ನ ಪರಿವಾರ ಕೂತಿದೆ ಸ್ವಾಮಿ, ನನ್ನ ಎಳೆ ಮಗು ಕೂತಿದೆ, ವಯಸ್ಸಾದ ತಂದೆ ಕೂತಿದ್ದಾರೆ, ಕಾಯ್ತಿದ್ದಾರೆ ಅವರು, ಬಿಟ್ಟು ಹೋಗ್ತಾ ಇರಬೇಕು. ಹಾಗೆಯೇ ಅಲ್ಲೊಂದು ಇನ್ನೊಂದು ಸ್ಟಾಪ್ ಹೇಳಿದ್ವಿ, ಬ್ಯೂಟಿಫುಲ್ ಚಾಯ್, ಏನು ಚಾ ಕುಡಿತಿದ್ರೆ ಅದ್ಭುತ ಅನ್ನಿಸ್ತು. ಅಲ್ಲೊಂದು ಸಮೋಸ ಕೊಟ್ಟ, ತುಂಬ ಟೇಸ್ಟಿ, ಒಂದು 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟೆ, ಥ್ಯಾಂಕ್ ಯು ಸರ್ ಅಂತ. ಅವನ ಸರ್ವಿಸ್ಗೆ, ಅವನ ಆ್ಯಂಬಿಯನ್ಸ್ಗೆ, ಅವನ ಟೇಸ್ಟಿಗೆ ತುಂಬ ವಾವ್. ಹೀಗೆ ಹೇಳಿ ಅಲ್ಲೇ ನಿಂತ್ಕೋತೀರಾ, ಖುಷಿ ಆಗ್ಬಿಡ್ತು. ಸಮೋಸ ಅಂಗಡಿಯವನ ಹತ್ರನೇ ಅಲ್ಲೇ ನಿಮ್ಮ ಗಮ್ಯನ ಬಿಟ್ಬಿಟ್ಟು, ನಿಮ್ಮ ಗಮ್ಯ, ನಿಮ್ಮ ದಾರಿ, ನಿಮ್ಮ ಬದುಕು ಬಿಟ್ಟು ಅಲ್ಲೇ ಕುಳಿತುಕೊಳ್ಳುತ್ತೀರಾ, ಅದು ತಿರ್ತಾನೆ, ಅದನ್ನು ನೆತ್ತಿಗೆ ಏರ್ಸ್ಕೊಳ್ಳಲ್ಲ ತಾನೆ. ತುಂಬ ದೂರದವರೆಗೂ ಆ ಟೇಸ್ಟ್ ಇರುತ್ತೆ ನಾಲ್ಗೆಯಲ್ಲಿ, ಕೆಟ್ಟ ಟೇಸ್ಟು ಇರುತ್ತೆ, ಒಳ್ಳೆ ಟೇಸ್ಟು ಇರುತ್ತೆ. ಮೂವ್ ಆನ್, ಹೋಗ್ತಾ ಇರಬೇಕು. ಈ ರೀತಿಯ ಸಮಸ್ಯೆಗಳನ್ನು ಈ ರೀತಿ ಒಂದು ಕೆಟ್ಟ ಸಮೋಸ ಅನ್ಕೋಬೇಕು ಇಲ್ಲ ಒಳ್ಳೆ ಸಮಸ್ಯೆ ಅನ್ಕೋಬೇಕು. ಬಟ್ ಅಲ್ಲೇ ಸಮೋಸ ಅಂಗಡಿ ಹತ್ರ ನಿಂತ್ಕೊಳ್ಳಲ್ವಲ್ಲ, ಕೆಟ್ಟದಾದರೂ ಜಗಳ ಮಾಡ್ತಾರೆ, ನಮ್ಮ ಗಮ್ಯ ಮಿಸ್ ಆಗಿಬಿಡುತ್ತೆ, ನಮ್ಮ ಟ್ರೈನ್ ಹೊರಟೋಗ್ಬಿಡುತ್ತೆ ಅಷ್ಟೇ. ನಾವು ಒಂಟಿಯಾಗೆ ನಿಂತ್ಕೊಬಿಡ್ತೀವಿ, ಯಾರೂ ನಮ್ಮ ಜೊತೆ ನಿಲ್ಲಲ್ಲ. ಸನ್ಮಾನದ ಇದು ಕೂಡ ಟ್ರೈನ್ ಹೊರಟೋಗುತ್ತೆ, ತಗೊಂಡ್ವಿ, ಹತ್ತು ಬಿಡಬೇಕು, ಹೊರಡುತ್ತಿರಬೇಕು. ಓ ಅಲ್ಲೊಂದು ಮಗಳು ಮದುವೆ ನಾನು ಮಾಡಿದೆ, ಆನಂದ ಬ್ರಹ್ಮಾನಂದ, ವಾ ವಾ, ಸರಿ. ಅಲ್ಲೇ ಚೌಲ್ಟ್ರಿಲಿ ಇರ್ಲಿಕ್ಕೆ ಆಗುತ್ತಾ? ವೈದಿಕರು ನಿಮ್ಮ ಜೊತೆ, ಭಾಗವದ ನಿಮ್ಮ ಜೊತೆ, ಮುಗೀತು, ಹೊರಡಬೇಕು, ನಮ್ಮ ಫೀಸ್ ಕೊಡೋಣ. ನೀವು ಹೊರಡ್ತಾ ಇರಬೇಕು. ಕಡಿಬಿಡಿ ಗಲಾಟೆಯ ಮದುವೆ ನನಗೆ ಇಷ್ಟ ಇಲ್ಲ. ಯಾರನ್ನೂ ಒಪ್ಕೋಬಿಟ್ಟಿದ್ದಾಳೆ? ಇಲ್ಲ, ಯಾರನ್ನೂ ಒಪ್ಕೋಬಿಟ್ಟಿದ್ದಾನೆ, ಬಲವಂತಕ್ಕೆ ಮದುವೆ. ಬಲವಂತದ ಮದುವೆಯಾದರೂ ಚೌಲ್ಟ್ರಿ ಖಾಲಿ ಮಾಡಬೇಕು ನಾವು. ಇನ್ನೊಬ್ರದ್ದು ಇದೆ ಅಲ್ಲಿ ಫಂಕ್ಷನ್, ವಾಲ್ಗದವರು ಹೊರಡ್ತಾರೆ, ಬಂದಿರೋ ಅತಿಥಿಗಳು ಹೊರಡ್ತಾರೆ, ಬಂಧುಗಳು ಹೊರಡ್ತಾರೆ. ನೀವು ಏನೇ ಮಾಡಿದ್ರು ಟೈ ಮಾಡಿ ಮಕ್ಕಳೇ, ಬದಲಾಗಿ ಸ್ವಲ್ಪ ಬ್ಯುಸಿಯಾಗಿ ಇಂಥ ಸ್ಥಳಗಳಲ್ಲಿ ಆ ಸ್ಟಾಪಲ್ಲಿ ನಿಂತ್ಕೋಬೇಡಿ. ನೆಕ್ಸ್ಟ್ ಟೈಮ್ ಅದೇ ಟ್ರೈನಲ್ಲಿ ಬರ್ತಿದ್ದೀರಿ, ವಾಪಸ್ ಬರ್ತಿರ್ಬೇಕಾದ್ರೆ ಅದೇ ರೈಲ್ವೆ ಸ್ಟೇಷನು, ಒಂದೊಂದು ಸಮಯ ಆಗುತ್ತೆ ನಾವು ಮೀಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಹೋಗಲೇಬೇಡಿ ಅಲ್ಲಿ, ಆ ಜಾಗಕ್ಕೆ ಹೋದ್ರೆ ತಾನೇ ಆ ಸಮೋಸ. ಇನ್ನೊಂದ್ಸಲ ಟ್ರೈ ಮಾಡೋಣ, ಮಾಡಲಿಕ್ಕೆ ಹೋಗ್ಬೇಡ, ಅದು ಎಡವಟ್ಟೆ. ಅದು ಒನ್ಸ್ ಎ ಕಲ್ಪ್ರಿಟ್ ಇಸ್ ಆನ್ ಆಲ್ವೇಸ್ ಎ ಕಲ್ಪ್ರಿಟ್ ಅಂತ ಹೇಳ್ತಾನೆ. ಅಂದರೆ ಒಂದು ಮೂರ್ಖ ಯಾವಾಗಲೂ ಮೂರ್ಖನೇ.
ಅವನ ಹತ್ರ ಹೋಗಿ ವಾದ ವಿವಾದ ಯಾಕೆ ಬೇಕು ಮಕ್ಕಳೇ? ಹೊರಡ್ತಾ ಇರಿ, ನಿಮ್ಮ ಗಮ್ಯ, ನಿಮ್ಮ ಗಮ್ಯ ಇಲ್ಲ, ನೀವು ಒಂಟಿಯಾಗಿ ನಿಂತು ಬಿಡ್ತೀರಿ. ಈ ರೀತಿ ಆದಾಗ ನೋಡಿ, ಹತ್ಯೆಗಳು ಮಾಡ್ಕೊಂಡವ್ರ ಕತೆ ನೋಡಿ, ಆತ್ಮಹತ್ಯೆ ಮಾಡ್ಕೊಂಡವ್ರ ಕತೆ ನೋಡಿ, ನಿಮ್ಮವ್ರನ್ನೆಲ್ಲ ಒಂಟಿ ಮಾಡಿ ಹೊರಟೋಗ್ಬಿಟ್ರಿ. ಆ ಕುಟುಂಬಗಳು ಎಷ್ಟು ಅಳ್ತಿರುತ್ತೆ ಗೊತ್ತಾ? ಆ ಮನೆಯವರು ಆ ಮಿತ್ರರು ಏನೋ ಮಾಡ್ಕೋಬಿಟ್ಟಾಕೋಣ ನೋಡಿ, ಅದಾಗದು ಸಾವು ಬಂದಿದೆ. ಹೌದು, ನನ್ನ ಆಜ್ಞೆ ಮಲಗಿದ ಜಾಗದಲ್ಲೇ ನನ್ನ ತಮ್ಮ ಹೊರಗಡೆ ಮಾತಾಡೋಕೆ ಹೋಗ್ತಾನೆ, ಆ ಒಂದು ಬಿಸ್ನೆಸ್ಸು ಏನೋ ಚಿಕ್ಕಾಬಟ್ಟೆ ಮಾತಾಡ್ತಾ ಮಾತಾಡ್ತಾ ಒಂದು 1 hour 2 hour ಆ ಫೋನು ಈ ಫೋನು ಹೊರಗಡೆ ಬಾಲ್ಕನಲ್ಲಿ ಕೂತ್ಕೊಂಡು, ಈ ಮಗು ಊಟ ಎಲ್ಲ ರೆಡಿ ಮಾಡಿಟ್ಬಿಟ್ಟು ನೀವು ಬಂದಾಗ ನಾನು ಎಬ್ಬಿಸಿ ಊಟ ಬಡಿಸ್ತೀನಿ ಅಂತ. ಮಕ್ಕಳು ಬೇರೆ, ಪುಟ್ಟು ಮಕ್ಕಳು, ಸುಸ್ತಾಗ್ಬಿಟ್ಟಿದ್ದಾಳೆ, ಬರೋರು ಹೋಗೋರು ದೊಡ್ಡ ವ್ಯವಸ್ಥೆ ಅನ್ನ ಪೂರ್ಣೇಶ್ವರಿ ಮಲಗಿಬಿಟ್ಟಿದ್ದಾಳೆ. ಇವನ್ನೆಲ್ಲ ಮುಗಿಸ್ಕೊಂಡು 1:10 ಒಳಗಡೆ ಬರ್ತಾನೆ, 10:30 ಅಮ್ಮ ಊಟ ಇಡು ಅಂತ, ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗಿ ಬಂದು, ಇಲ್ಲಿ ಬರ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮಲಗಿಬಿಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು, ಸರ್ ಎಬ್ಬರ್ಸೋಣ ಹೇಳಿದ್ಲಲ್ವಾ ಅಂತ ಹೇಳ್ಬಿಟ್ಟು ಹೋಗಿ ಮುಟ್ಟಿದ್ರೆ ಐಸಾದಾಗ ಆಗ್ಬಿಟ್ಟಿದ್ದಾಳೆ. ಇಲ್ಲೆಲ್ಲ ಬೆವರು, ಇದೇನಿದೆಯೋ ಅಮ್ಮು 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 ಅಮ್ಮು, ಇಲ್ಲ ತಗೋ ಅವ್ನು ಫೋನ್ ಮಾಡು, ಪಕ್ಕ ಪಕ್ಕ ಎಲ್ಲ ಹಾಕ್ಕೊಂಡು ತಂದೆ ಕಾರಲ್ಲಿ ತೊಗೊಂಡು ಹೋಗ್ತಾನೆ ಇಲ್ಲ ಅಂದ್ಬಿಟ್ರು. ಮಲಗಿದ್ದ ಜಾಗದಲ್ಲೇ ಲೋ ಬಿ ಪಿ, ಶಿವಾಯ ನಮಃ. ಆ ಥರದ್ದಾಗಿದ್ದು ಏನು ಮಾಡೋಕ್ಕಾಗೋಲ್ಲ, ನಾವು ಪಡ್ಕೊಂಬಂದಿದ್ದು ಅಷ್ಟೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಏನು ರಾಮ ವನವಾಸಕ್ಕೆ ಹೋಗಲಿಲ್ವಾ? ರಾಮ ಆತ್ಮಹತ್ಯೆ ಮಾಡ್ಕೊಂಡ. ಕೃಷ್ಣ ಜೈಲಲ್ಲಿ ಹುಟ್ಟಿದಂತೆ ಆತ್ಮಹತ್ಯೆ ಮಾಡ್ಕೊಂಡ. ಕರ್ಣ ನನಗೆ ಅಮ್ಮ ಇಲ್ಲ ಅಪ್ಪ ಇಲ್ಲ, ನನ್ನ ನಡು ರೋಡಲ್ಲಿ ಬಿಟ್ಬಿಟ್ರು, ನಡು ರೋಡಲ್ಲ ನದಿಲಿ ಬಿಟ್ಬಿಟ್ರು, ಮುಳುಗಾದರೂ ಸಾಯ್ಲಿ ಅಂತ. ಹ್ಞೂ, ಸತ್ತಿದ್ಯಾ ಬದುಕಿದ್ಯಾ ಏನಾದರೂ ಒಂದು ಕಾವಲಿಟ್ಟು, ಒಂದು ಕಾವಲ್ಗ ಎಂಥದಿಲ್ಲ, ಒಂದು ಗುಟ್ಟಿಲಿ ಇಟ್ಟಲ್ಲಿ ಬಿಟ್ಬಿಟ್ರು, ಆತ್ಮಹತ್ಯೆ ಮಾಡ್ಕೊಂಡ ಮಕ್ಕಳೇ. ದುರ್ಯೋಧನ ತನ್ನ ಒಡ ಹುಟ್ಟಿದವನ್ನೆಲ್ಲ ಕಳ್ಕೊಬಿಟ್ಟ, 99 ಜನನ ಬಂಧುಗಳು ಆತ್ಮರು ಎಷ್ಟು ಜನ ಹೋದ್ರು ಅವನಿಗೆ, ಆತ್ಮಹತ್ಯೆ ಮಾಡ್ಕೊಂಡ ಅವನು. ಹೋಗ್ಬಿಟ್ಟು ಹಿಂಗೆ ಕುತ್ಕೋಬಿಟ್ಟ, ಎಲ್ಲ ಬಿಟ್ಬಿಟ್ಟು ನಂಗೆ ಯಾವುದು ಬೇಡ ಅಂತ ಹೇಳಿಬಿಟ್ಟು. ಅವನಿಗೆ ಒಂದು ಜಲದಿಗ್ ಬಂಧನ ವಿದ್ಯೆ ಗೊತ್ತಿತ್ತು, ನೀರೊಳಗಡೆ ಕುತ್ಕೋಬಿಟ್ಟೆ ನಂಗೆ ಏನು ಬೇಡ ಅಂತ. ಅವ್ನು ನೀರಲ್ಲಿ ಕುತ್ಕೊಂಡು ಅವನು ಉಸಿರಾಡಬಲ್ಲು ಅಂತ ಒಂದು ವಿಶೇಷ ವಿದ್ಯೆ ಅವನಿಗೆ ಗೊತ್ತಿತ್ತು. ನಂಗೆ ಏನು ಬೇಡ, ಅಮ್ಮ ಬೇಡ, ಅಪ್ಪ ಬೇಡ, ರಾಜ್ಯ ಬೇಡ, ಅಧಿಕಾರ ಬೇಡ, ಎಂಥದ್ದು ಬೇಡ, ಸಾಕು ಅಂತ. ಆದರೂ ತಟ್ಟಿ ಎಬ್ಬಿಸಿ, ಇದು ದೊಡ್ಡ ಮೂಲ, ಇದು ಬಿಡಬಾರ್ದು, ಇವತ್ತಲ್ಲ ನಾಳೆ ಅವನೆದ್ರೆ ಅವನ ರೋಮ ರೋಮವು ಕಲಿಪ್ರಭಾವ ಬಿಡಲ್ಲ ಅವನು. ತೇಳಿ ಎಬ್ಬಿಸಿ ಕೃಷ್ಣರು ಅಲ್ಲೊಂದು ಯುದ್ಧ ಮಾಡಿಸಿ ಸಾಯಿಸ್ತಾರೆ. ಸಾಯುವವರೆಗೂ ಯುದ್ಧ ಮಾಡ್ದ ಅವನು. ಸಾಯುವ ಟೈಮಲ್ಲೂ ಕೃಷ್ಣನನ್ನ ಕೇಳ್ತಾರೆ, ನನ್ನ ಹತ್ರ ಬಲಾಬಲಗಳು ಏನಿದ್ರೆ ಗೆಲ್ಲಬಹುದಿತ್ತು ಅಂತ. ಅಷ್ಟು ಕಳ್ಕೊಂಡಿದ್ರು, ಜೀವನೇ ಹೋಗ್ತಿದ್ರು. ದುರ್ಯೋಧನ ಅದನ್ನ ಕೇಳ್ತಾನೆ, ಗೋತ್ರ ನಾನು ಯಾವ ರೀತಿ ಯುದ್ಧ ಗೆಲ್ಲಬಹುದಿತ್ತು, ನನ್ನ ಬಳಿ ಇನ್ನೇನಿದ್ದರೆ ಅಂದರೆ, ಅಯ್ಯೋ ಹುಚ್ಚ, ನಿಮ್ಮ ಚಿಕ್ಕಪ್ಪ ಇನ್ಯಾರೂ ಅಲ್ಲ, ವಿದುರು ನನ್ನ, ನೀನು ನಿನ್ನ ಜೊತೇಲಿ ಇಟ್ಕೊಂಡಿದ್ದರೆ ಯುದ್ಧದಲ್ಲಿ ಒಂದೇ ದಿನದಲ್ಲಲ್ಲ 1 ಗಂಟೆಯಲ್ಲಿ ನಾವು ಸೋತೋಗ್ತಿದ್ವಿ. ಅಪ್ರತಿಮ ಬಲಶಾಲಿ, ಅಪ್ರತಿಮ ಚಾಣಾಕ್ಷ, ತಂತ್ರಜ್ಞ, ಅದಷ್ಟೇ ಅಲ್ಲ ಧರ್ಮಜ್ಞ. ಅವನು ಬಿಟ್ಟು ಬಾಣಕ್ಕೆ ವಾಪಸ್ಸಿಲ್ಲ, ನಾವೆಲ್ಲ ಬಿದ್ದೋಗ್ತಿದ್ವಿ. ಧರ್ಮದೇವತೆಯನ್ನೇ ಪಕ್ಕ ಕಳಿಸ್ಬಿಟ್ಟು ನೀನು ಯುದ್ಧ ಮಾಡೋಕ್ಕೆ ಬಂದೆ, ಎಲ್ಲೋಗಿದ್ವಿ, ಅಯ್ಯೋ ಕೃಷ್ಣ ಎಂಥ ತಪ್ಪು ಮಾಡಿಕೊಂಡೆ ಅಂತಾನೆ ದುರ್ಯೋಧನ. ನೋಡಿ, ಸಾಯೋ ಸಂದರ್ಭದಲ್ಲೂ ಕೂಡ ಅವನು ಚಲದೋಳ್ ದುರ್ಯೋಧನನಂತೆ ಬಾಳಬೇಕು ಅಂತ ಹೇಳ್ತಾರೆ. ನೋಡಿ, ಅವನು ಎಲ್ಲ ಕಳ್ಕೊಂಡಿದ್ರು, ತನ್ನ ಮಕ್ಕಳು, ಅಳಿಯಂದ್ರುಗಳು, ತನ್ನ ತಂಗಿ ಗಂಡ ಸೈಂಧವ, ಏನು ಮಕ್ಕಳೇ, ರಾವಣಾಸುರನನ್ನು ನೋಡಿ ನೀವು, ಯುದ್ಧ ಅಂತ ಡಿಕ್ಲೇರ್ ಆಯಿತು, ನಮ್ಮ ಜೀವನವೇ ಒಂದು ಯುದ್ಧ, ಹೋಗಿ ಮುಂದಕ್ಕೆ, ಇದನ್ನು ದೊಡ್ಡ ಯುದ್ಧ ಅನ್ಕೋಬಾರ್ದು, ಇಟ್ ಈಸ್ ಎ ಪ್ರಾಸೆಸ್, ನಡಿಯಪ್ಪ, ಮಾಡ್ಕೋಬಿಟ್ಟಿದ್ವಿ, ಮಾಡ್ಕೊಂಡು ಹೋಗೋಣ, ಕೊಟ್ಬಿಟ್ಟಿದ್ದಾನೆ ಭಗವಂತ, ಭೂಮಿಗೆ ಕಳಿಸ್ಬಿಟ್ಟಿದ್ದಾನೆ. ಹತ್ಯೆ, ಆತ್ಮಹತ್ಯೆ, ನಿಮ್ಮವ್ರನ್ನೆಲ್ಲ ನಡು ರೋಡಲ್ಲಿ ನಿಲ್ಲಿಸ್ಬಿಡ್ತೀರಿ ಮಕ್ಕಳೇ? ದಯಮಾಡಿ ಯೋಚಿಸಿ, ದಯಮಾಡಿ ಬೆಳಿಗ್ಗೆ ಒಂದು 10 ನಿಮಿಷ. ಅದಕ್ಕೆ ನಮ್ಮ ಹಿರಿಯರು ಮಹರ್ಷಿಗಳು ಬೆಳಿಗ್ಗೆ ಎದ್ದು ಒಂದು ಸಣ್ಣ ಧ್ಯಾನ, ಒಂದು ಪೂಜೆ, ಒಂದು ಮಂತ್ರಾನುಷ್ಠಾನ, ವೇದಾನುಷ್ಠಾನ, ಯಜ್ಞಗಳು, ಪ್ರತಿ ಗ್ರಾಮದಲ್ಲೂ ಒಂದೊಂದು ದೇವಸ್ಥಾನ ಕಟ್ಟಿಸಿದ್ದೇನಕ್ಕೆ ಗೊತ್ತ? ಇದಕ್ಕೆ. ಹತ್ಯೆ ಆತ್ಮಹತ್ಯೆಗಳಾಗ್ತವೆ, ಅದನ್ನು ನೋಡ್ತಿದ್ದಾಗೆ ಅಲ್ಲಿ ಓಡೋಗ್ತಾನೆ, ಆ ಮೂರ್ತಿ ಹತ್ರ ಹೇಳ್ಕೋತಾನೆ, ಕೋರ್ಕೋತಾನೆ, ಕೇಳ್ಕೋತಾನೆ, ತನ್ನ ಸಂಕಟವನ್ನೆಲ್ಲ ಭಗವಂತನ ಮುಂದುಗಡೆ ಸಮರ್ಪಿಸಬೇಕು ಅಂತ.
ಇನ್ನು ಯಾರ ಹತ್ರನೂ ಹೇಳಿದ್ರು ಸರಿ ಹೋಗಲ್ಲ, ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಕೆಲವೊಂದು ಇರ್ತವೆ ತಪ್ಪೋ ಒಪ್ಪೋ ಸರಿಯೋ ಏನೋ ಒಂದು ಮಾಡಿರ್ತೀವಿ, ಆಗೋಲ್ಲ. ಏನೋ ಒಂದು ಈ ಮನಸ್ಸಿದೆಯಲ್ಲ, ಒಬ್ಬ ದೊಡ್ಡ ಕಳ್ಳ ಪ್ರಚೋದನೆ ಮಾಡಿಬಿಟ್ಟಿರ್ತಾನೆ ನಮ್ಮನ್ನ. ಅದಕ್ಕೆ ಬೆಳಿಗ್ಗೆ ಎದ್ದು ಆ ಗೋಪುರ, ಅದಕ್ಕೆ ಒಂದೊಂದು ದೇವರು ಒಂದೊಂದು ಆಕೃತಿ, ಅಲ್ಲೊಂದು ವಿಸ್ಮಯ, ನಿರಾಕಾರ ನಿಜವೇ. ಆದರೆ ನಮ್ಮ ಹಿಂದೂಗಳಲ್ಲಿ ಮಾತ್ರ ಒಂದೊಂದು ದೇವರಿಗೂ ಒಂದೊಂದು ರೂಪ ಅಲಂಕಾರ ಕೊಟ್ಟರು. ನೋಡ್ತಿದ್ದಾಗೆ ಎಲ್ಲ ಮರ್ತೋಗ ಹಾಗೆ, ನಮ್ಮ ಹನುಮನನ್ನು ನೋಡ್ತಿದ್ದಾಗೆ ಎಲ್ಲ ಮರ್ತೋಗ್ತೀವಿ. ಆ ಶಕ್ತಿ, ಆ ಬಲ, ಮನೋಜವ ಮಾರುತ ತುಲ್ಯ ವೇಗಂ, ಆ ಮನಸ್ಸು, ಮನಸ್ಸಿನ ವೇಗವನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ. ಅದಕ್ಕೆ ಬೆಳಿಗ್ಗೆ ಎದ್ದು ಒಂದು ಸಂಧ್ಯಾ ವಂದನೆ, ಒಂದು ಪೂಜೆ, ಒಂದು ಧ್ಯಾನ, ಒಂದು ಪ್ರಾರ್ಥನೆ, ಒಂದು ವಿಷ್ಣು ಸಹಸ್ರನಾಮ, ಒಂದು ಆದಿತ್ಯ ಸಹಸ್ರನಾಮ, ಏನಾದರೂ ತಂದೆ ತಾಯಿ ಮುಖ ನೋಡೋದು, ಅವ್ರ ಹತ್ರ ಕುತ್ಕೊಂಡು ಒಂದು 10 ನಿಮಿಷ ಮಾತಾಡೋದು, ಏನು ಮಾಡೋಣ, ಹೇಗೆ ಮಾಡೋಣ, ಅವ್ರಿಗೆಲ್ಲ ನೆನಪಿಟ್ಕೊಳ್ಳಿ. ಬಿಲ್ ಗೇಟ್ಸ್ ಹತ್ರ ಅಂಥ ಡಿಗ್ರಿಗಳಿಲ್ಲ, ಸ್ಟಿಲ್ ಈ ಬಿಕಮ್ ಎ ರಿಚೆಸ್ಟ್ ಪರ್ಸನ್ ಬಿಕಾಸ್ ಆಫ್ ಹಿಸ್ ಮದರ್. ಅವನ ಅಮ್ಮನಿಂದ ಅವನು ಕೋಟೀಶ್ವರ ಆಗಿದ್ದೋ, ಆ ಹಿಂದೆನೂ ಹೇಳಿದ್ದಾನೆ. ಅವ್ರ ಹತ್ರ ಯಾವುದೇ ಡಿಗ್ರಿ ಇರಲಿಲ್ಲ, ನಮ್ಮಲ್ಲಿ ಒಂದು ತಲೆಗೆ ಒಪ್ಪಿಟ್ಟಿದೆ ಇವತ್ತಿನ ಯುವ ಜನಾಂಗಕ್ಕೆ, ಆ ಥರ ಡಿಗ್ರಿ ಇದ್ರೆ ನಾನು ಕೋಟೀಶ್ವರ ಆಗ್ಬಿಡ್ತೀನಿ ಅಂತ. ಆ ಕೋಟಿಗಳಲ್ಲಿರೋ ಅಂಥ ವ್ಯಕ್ತಿ ಗೈಡೆನ್ಸ್ ಮಾಡುವಷ್ಟು ಶಕ್ತಿ ಬರುತ್ತೆ ನಮಗೆ. ಸೊ ದಯಮಾಡಿ ಒಂಚೂರು ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ಳಿ ಈ ಥರದ ಒಂದು ಪ್ರಬೋಧಗಳು, ಯಾವುದೋ ಒಂದು ಉನ್ಮತ್ತ ಉದ್ರಿಕ್ತ ನಿಮ್ಮನ್ನು ಪ್ರಚೋದನೆ ಮಾಡಿ ಕದಡಿಕೆ ಮಾಡುತ್ತೆ ಮಕ್ಕಳೇ, ಆಗುತ್ತೆ. ಹೌದು, ನಾವೆಲ್ಲ ಮನುಷ್ಯರೇ, ಪಶುಗಳೆಲ್ಲ ಆಲೋಚನೆ ಚಿಂತನೆ ಮಂಥನೆ ಹಿರಿಯರಿದ್ದಾರೆ, ಅವ್ರ ಜೊತೆ ಕುತ್ಕೊಳ್ಳಿ ಬೆಳಿಗ್ಗೆ ಒಂದು ವೈದಿಕ. ಅದಕ್ಕೆ ಬೆಳಿಗ್ಗೆ ಎದ್ದಿದ್ದೆ ನಾವು ಒಂದು ನಾಮ ಹಚ್ಕೊಳ್ಳೋದು, ಒಂದು ಓಂಕಾರ ಮಾಡೋದು, ಒಂದು ಸ್ವಸ್ತಿಕ ಚಿಹ್ನೆ ಹಾಕೋದು, ಹೊಸ್ಲಲ್ಲಿ ಒಂದು ರಂಗೋಲಿ ಹಾಕೋದು, ದೀಪ ಹಚ್ಚೋದು, ಅದರಲ್ಲಿ ಎಷ್ಟೋ ಕಟ್ಟುಪಾಡುಗಳ ಅರ್ಥಗಳಿದ್ದಾವೆ. ನಮ್ಮ ಮನಸ್ಸು ರಂಗೋಲಿಗಳ ಒಳಗಡೆ ಆ ಶ್ರೀಚಕ್ರದ ಇನ್ನೊಂದು ರೂಪ ಅದು. ಬದಲಾಗಿ ಮಕ್ಕಳೇ, ನಿಮ್ಮ ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೊಳ್ಳಿ. ಅವ್ರ ಕತೆ ಬಿಟ್ಬಿಡಿ, ದೊಡ್ಡವ್ರ ಕತೆ ಅವ್ರು ಬಿಡಿ, ನಮಗೆ ಬೇಕಿಲ್ಲ. ಅವ್ರು ಕೊಡಲ್ಲ, ಬರೋಲ್ಲ, ಓಟ್ ಹಾಕಿಸ್ಕೊಂಡ್ಮೇಲೆ ಬರೋಲ್ಲ, ಬಿಟ್ಬಿಡಿ. ಅವ್ರ ಕತೆಗಳೆಲ್ಲ ಬಿಟ್ಬಿಡಿ, ದೊಡ್ಡವ್ರ ಕತೆ ಬೇಡ. ನಿಮ್ಮ ನಿಮ್ಮ ಕತೆ ನೋಡಿ ಸಾಕು, ನಿಮ್ಮ ನಿಮ್ಮ ಕತೆಗೆ ನೀವೇ ಹೀರೋ, ನೀವೇ ಹೀರೋಯಿನ್ ಅಷ್ಟೇ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಉತ್ತರ ಪಾಲ್ಗುಣಿ ನಕ್ಷತ್ರ, ವಿಶೇಷವಾಗಿ 78, 88, 98 ತುಂಬ ಜಾತಕ ನೋಡ್ತಿದ್ದಾನೆ ಮಕ್ಕಳೇ. ಈ 78ರಲ್ಲಿ ಹುಟ್ಟಿರೋರು, 88ರಲ್ಲಿ ಹುಟ್ಟಿರೋರು, 98ರಲ್ಲಿ ಹುಟ್ಟಿರೋರು, ಎಷ್ಟು ಜನ ಕಮೆಂಟ್ ಮಾಡ್ತಿರೋ ಹಾಕಿ ಕಾಯ್ತಿರ್ತಾನೆ. ನಜ್ಜುಗುಜ್ಜಾಗ್ಬಿಟ್ಟಿರ್ತೀರ ಏನೋ ಕಾರಣಗಳಿಂದ, ಯಾವುದೋ ಕಾರಣಗಳಿಂದ ಬಿಟ್ಟಿರೋಲ್ಲ ನಿಮ್ಮನ್ನು. ಯಾವುದೋ ರೂಪದಲ್ಲಿ ಕರ್ಮ ಗಂಟು ಗಜ 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 ಅಂತ 78ನೇ ಇಸ್ವಿನಲ್ಲಿ ಹುಟ್ಟಿರೋರು, 88ನೇ ಇಸ್ವಿನಲ್ಲಿ ಹುಟ್ಟಿರೋರು, 98ನೇ ಇಸ್ವಿನಲ್ಲೂ ಹುಟ್ಟಿರೋರು, ನಿಮ್ಮನ್ನು ಕರ್ಮ ಯಾಕೋ ಸುತ್ತಿ ಸುತ್ತಿ ಇದೆ. ಹೆಂಗೆ ಅಂದರೆ ಉರುಳುಕಲ್ಲಲ್ಲಿ ಹಾಕೊಂಡು ಗುದುದಾಗೆ, ಇಲ್ಲ ಎಣ್ಣೆ ಬಾಂಡ್ಲಿನಲ್ಲಿ ಹಾಕಿ ಬಿಟ್ಬಿಟ್ಟಾಕೆ, ಕೆಳಗಡೆ ಬೆಂಕಿ ಕುದಿತಿರೋ ಎಣ್ಣೆ. ಈ ರೀತಿ ನಿಮ್ಮ ಜೀವನ ಆಗಿರುತ್ತೆ, ಹೌದೋ ಅಲ್ಲವೋ ಹೇಳಿ. ನನಗೂ ಜಾತಕಗಳು ಅದರಲ್ಲಿ ಒಂದು 100ರಲ್ಲಿ ಯಾರೋ ಒಂದು 20% ಅನ್ಬಲ್ಲ, 1000ರಲ್ಲಿ ಒಂದು 3 ಜನ ಏನೋ ಚೆನ್ನಾಗಿದ್ದಾರೆ ಅನ್ನೋಬಲ್ಲೆ. ತುಂಬ ಜಾತಕಗಳ ಪರಾಮರ್ಶ ಮಾಡ್ತಿರ್ತಾನಲ್ವ, ಏನೋ ಇದು ಈ ಮಕ್ಕಳಿಗೆ. ಅದರಲ್ಲೂ ಹತ್ಯೆ ಆತ್ಮಹತ್ಯೆ, ಈ ಮಟ್ಟದ ಆಲೋಚನೆ ನಿಮಗೆ ಬಂದಿರುತ್ತೆ. ನಾನು ನಾನೇ ಚುಚ್ಕೊಂಡು ಸಾಯಿಸ್ಬಿಡ್ಬೇಕು, ನನಗೆ ಅವಮಾನ ಮಾಡೋದೊಂದು ಬಿಡಬಾರ್ದು, ನನಗೆ ಹಿಂಗಾಗೋಯ್ತು, ನನಗೆ ಹಂಗಾಗೋಯ್ತು, ಏನೂ ಗೊತ್ತಿಲ್ಲ. ಅರ್ಧ ಬೆಂದ ಅನ್ನ. ಈ 78, 78ನೇ ಇಸ್ವಿ, 88ನೇ ಇಸ್ವಿ,
98 ಇಸ್ವಿ. ಮೊನ್ನೆ ಒಂದೇ ದಿನ ನನಗೆ ಸಿಗಬೇಕಾ ಈ ಜಾತಕಗಳು? ಕೆಲವೊಂದು ನನ್ನ ಗುರುಗಳು ನನಗೆ ಕೊಟ್ಟಿರೋ ಆ ದೀಕ್ಷೆ ಹೆಂಗಿದೆ ಅಂದರೆ ಅದು ತುಂಬ ಆನಂದ, ಗಾಬರಿನೂ ಆಗ್ತೀನಿ. ನೋಡೋ ಹೀಗೇ ಕನೆಕ್ಟ್ ಆಗಿರುತ್ತೆ ಅಂತ. ತಾಯಿ 78, ಮಗಳು 98, ಸಾರಿ, ಹಾಂ 98. ಅಲ್ಲೂಲ ಕಲ್ಲೋಲ ಮಗಳ ಬಗ್ಗೆ ಇಲ್ಲದೆಲ್ಲ ಮಾತಾಡ್ತಿದೆ. ನೋಡಿ ಹಾಗೆ ಹೀಗೆ ಏನಾಯಿತು ಕೇಳಿ, ಏನಾಯಿತು ಹೇಳಿ ಅಂತ. ಆ ಒಂದೇ ಮಾತು ಹೇಳಿದೆ, ನೀನು ನಿನ್ನ ಗಂಡನ ಜೊತೆಲಿ ನೆಮ್ಮದಿಯಾಗಿದ್ದೀಯ ತಾಯಿ ಅಂದರೆ ಆ ಕಣ್ಣೀರು. 78 ಹುಟ್ಟಿದ ಮೇಲೆ ಎಲ್ಲಿದೆ ಬದುಕು? ನಿಂದೇ ಕತ್ತರಿಸಿಟ್ಟಿದ್ದಾನೆ. ನಿನಗೆ ಕಾಲು ಭಾಗ ಸುಖ, ನಿನ್ನ ಮಗಳಿಗೆ ಅರ್ಧ ಭಾಗ ಸುಖ, ಹಂಗೆ ಹಾಕ್ಕೊಂತಿದೆ. ಕಾಲು ಭಾಗ ಸುಖ ಹೋಯಿತು, ಅವಳು ನೀನು ಗಟ್ಟಿ. ಯಾಕಂದರೆ 78 ನೀನು ನಿಂತ್ಕೋಬಿಟ್ಟೆ, ಆದರೆ ನಿನ್ನ ಮಗಳು 98, ಚಿಕ್ಕ ಮಗು. ಅದು ಅದಕ್ಕೆ ಮಾಡೋ ಮೊದಲು, ಜವಾಬ್ದಾರಿಗಳು ತಗೊಳ್ಳೋ ಮೊದಲು, ನನಗೀ ಶಕ್ತಿ ಇದೆಯಾ, ನನಗೀ ಬಲ ಇದೆಯಾ? ಇಲ್ಲಿ ಏನೋ ವೈರಾಗ್ಯ ಮಕ್ಕಳೇ, ಸುರುಳಿ ಸುರುಳಿ ಸರ್ಪಾಕೃತಿಯಲ್ಲಿ ನಿಮ್ಮನ್ನು ಕಡಿತಲೇ ಇರುತ್ತೆ. ಒಂದು ತೀರ್ತು ಸಮಸ್ಯೆ ಕುಟುಂಬದ್ದು, ಇಲ್ಲ ಮಕ್ಕಳದ್ದು, ಇಲ್ಲ ಗಂಡನದ್ದು, ಇಲ್ಲ ಹೆಂಡತಿದು, ಇಲ್ಲ ವ್ಯವಹಾರದ್ದು, ಇಲ್ಲ ವ್ಯಾಪಾರದ್ದು, ಇಲ್ಲ ಆರೋಗ್ಯದ್ದು, ಇಲ್ಲ ಕುಟುಂಬದ್ದು, ಇಲ್ಲ ತನ್ನವ್ರದ್ದು, ಇಲ್ಲ ಬಿಸ್ನೆಸ್ದು, ಇಲ್ಲ ಸಾಲದ್ದು, ಇಲ್ಲ ಕೋರ್ಟಿಂದು, ಏನು ಬೆಳೆದಿಲ್ಲ ಈ 78 ಇಸ್ವಿ ಹುಟ್ಟಿದವರಿಗೆ? ಇಲ್ಲ 88, ಇಲ್ಲ 98. ಆರೋಗ್ಯ ಆದರೂ ಬಡಿಯೋದೆ ನಿಮ್ಮನ್ನು? ಆರೋಗ್ಯದ ವಿಚಾರದಲ್ಲೂ ಬಡಿಯುವುದೇ ಇಲ್ಲ ಅಂದರೆ. ಇಷ್ಟು ಪ್ರೆಷರ್ ತಗೊಂಡ್ರೆ 78 ಇಸ್ವಿನಲ್ಲಿ ಹುಟ್ಟಿದವ್ರಿಗೆ ಎಷ್ಟು ಜನಕ್ಕೆ ಬಿ ಪಿ, ಶುಗರ್, ಕಿಡ್ನಿ ಡಮಾಲ್ ಆಗಿದೆ ಹೇಳಿ? 88 ಇಸ್ವಿನಲ್ಲಿ ಹುಟ್ಟಿದವ್ರು ಎಷ್ಟು ಜನ ಸಂಸಾರದಲ್ಲಿ ನಿಮ್ಮ ಗಂಡ ನಿಮ್ಮ ಹೆಂಡತಿ ವಿಚಾರದಲ್ಲಿ ನೆಮ್ಮದಿಯಾಗಿದ್ದೀರಿ ಹೇಳಿ? 98 ಹುಟ್ಟಿದವರು ಒಂದು ವೃತ್ತಿನ ಮದುವೆನ ಎರಡರಲ್ಲೂ ಸೆಂಟ್ರಲ್ ನಿಂತಾಗ ನಿಂತ್ಕೊಂಡು ಜಾಮ್ ಆಗಿರೋರು ಎಷ್ಟು ಜನ ಇದ್ದೀರಿ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಆಗ್ತೀರಿ ಅಂತ ಕಾಯ್ತಿರ್ತಾನೆ ಮಕ್ಕಳು. ಹೌದು, ಜಾತಕ ನೋಡಲೇಬೇಕು. ಪರಿಹಾರ ನೀವು ಕೇಳೋದು ನಿಜವೇ, ಯಾಕಂದರೆ ಒಂದೊಂದು ಜಾತಕಕ್ಕೂ ಒಂದೊಂದು ಪರಿ ದೈವ ಏನು ಗೊತ್ತಾ? ನಮ್ಮ ಹತ್ರ ಒಂದು ಕಸಿದ್ಕೊಂಡ್ರೆ ಒಂದು ಪುಟ್ಟ ಮಗು, ಮಗನ ಜಾತಕ ಏನೋ ನೋಡ್ತೇನೆ ಮಗನ ಬಗ್ಗೆ ಹೇಳಿ, 2014 ತಾಯಿ ಜೀವ ನೋಡ್ತಿದ್ದ ಹಾಗೆ ಹೇಳ್ದೆ, ಅಮ್ಮ ತಾಯಿ ನಿನ್ನ ಯಜಮಾನನ ಜೊತೆಲಿ ಇದ್ದೀಯೇನೋ, ನರಕ ನೋಡಿಬಿಟ್ಟಿದ್ದೀಯ, ಆದರೂ ನನಗೆ ನನ್ನ ಗಂಡನೇ ಬೇಕು ಅಂತ ಕೂತಿದ್ದೀಯಲ್ಲೋ ಅಂತ. ಹುಡುಗ ಮೀನರಾಶಿ, ಉತ್ತರಾಭಾದ್ರ ನಕ್ಷತ್ರ, ತಂದೆ ಸುಖ ಇಲ್ಲ, ಅಲ್ಲಿಲ್ಲ ಜಾತಕದಲ್ಲಿ. ಓ ನನಗೆ ನನ್ನ ಎಲ್ಲ ಬಿಟ್ಕೊಟ್ಟಿದ್ದಾಳೆ, ಎಲ್ಲ ದುಡಿತಾಳೆ, ತಡ್ತಾಳೆ, ಗೌರ್ಮೆಂಟ್ ಅಫೀಷಿಯಲ್, ಇವ್ರ ಮನೆ ಬಂಗಾರ ಆಗೋಗ. ನನಗೂ ನನ್ನ ಹೆಂಡತಿಗೂ ಜಗಳ ಇರ್ಬೋದು, ಆದರೆ ಮನೆ ವ್ಯವಸ್ಥೆ ಊಟ ಬಟ್ಟೆ ಕೊಡಬೇಕು. ಬರೀ ಮೊದಲನೇ ಮಗಳಪ್ಪ ಅವಳು, ಕೊಡಬೇಕು, ಕೊಟ್ಬಿಡಬೇಕು ಜಗಳ. ಆಮೇಲೆ ನಂದು ನಿಂದು ಜಗಳ ಇದೆ, ಮನೆ ನೋಡ್ಕೊಳ್ಳಿ. ಅವಳು ಎಲ್ಲಿಗೆ ಹೋಗ್ತಾಳೆ? ಆ ಪುಟ್ಟ ಮಗು ನಮ್ಮನ್ನು ನಂಬಿ ಸಪ್ತಪದಿ ತುಳಿಯುತ್ತೀ, ಅಲ್ಲೊಂದು ಕನ್ಯಾದಾನ ಮಾಡುವಾಗ, ಮಾಡಿಸ್ಕೊಳ್ಳೋವಾಗ ಆ ತಂದೆ ಹತ್ರ ಏನೇನು ಮಾತು ಕೊಟ್ಟಿದ್ದೀನಿ, ನಾನು ನೋಡ್ಕೋತೀನಿ 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 ಅಂತ ಹೇಳಿ ಹುಡ್ಕೋಬೇಕು. ಆ ಮಗು ನಂಗೆ ಬಿಡೋ ಆಗಿಲ್ಲ. ಹೌದು, ಹೆಣ್ಣು ಹಾಗೇನೇ, ಸ್ವಲ್ಪ ಕೋಪನೆ, ಸ್ವಲ್ಪ ಪೆದ್ದೂನೆ, ಸ್ವಲ್ಪ ದದ್ದುನೆ, ಕೆಲವು ವಿಚಾರದಲ್ಲಿ ಹಾಗೇನೆ, ತುಂಬ ವಿಚಾರದಲ್ಲಿ ಬುದ್ಧಿವಂತೆನೆ, ನಿಜವೆ, ಪೊಸೆಸಿವೆ. ನಮ್ಮ ಮಗಳಿಗಿರಲ್ವ ಕೋಪ, ಬಿಟ್ಬಿಡ್ತೀವಾ? ನಮ್ಮ ಮಗಳಿಗೆ ಕೋಪ ಎದ್ದುಬಿಟ್ರೆ, ನಮ್ಮ ಮಗಳು ಜಿದ್ದು ಇದ್ಬಿಟ್ರೆ ರೋಡಿಗೆ ಬಿಟ್ಬಿಡ್ತೀವಾ? ಹೆಂಡ್ತಿನೂ ಅಷ್ಟೇ, ಗಂಡನೂ ಅಷ್ಟೇ. ಹೇಗೆ ಮಗನ ಬಿಟ್ಬಿಡಿ ಹೊರಗಡೆ, ಗಂಡ ಜಿದ್ದಿ ಅಂತಿರಲ್ವಾ? ಗಂಡನ ಅಂಶವೇ ಮಗನಲ್ಲಿ ಬಂದಿರೋದು, ಹೆಂಡತಿ ಅಂಶವೇ ಮಗಳಲ್ಲಿ ಬಂದಿರೋದು, ಅಮ್ಮನ ಅಂಶವೇ ಹೆಂಡತಿಲಿ ಬಂದಿರೋದು. ನೋಡು ಪುಟ್ಟ, ನಿನಗೆ ಎರಡು ತಕ್ಕಡಿ ಕೊಟ್ಟಿದ್ದಾನೆ, ಒಂದು ಮಗನೆಂಬ ತಕ್ಕಡಿ ಮೇಲಕ್ಕಿದೆ, ತುಂಬ ಆನಂದ ಕೊಡ್ತಾನೆ, ಚೆನ್ನಾಗಿದೆ. ಆದರೆ ಗಂಡ ಅನ್ನೋ ತಕ್ಕಡಿ ಇಳಿದು ಬಿಟ್ಟಿದೆ ಪುಟ್ಟ. ಏನು ಮಾಡಿದರೂ ನಿನಗೆ ಆ ಸುಖ ಇಲ್ಲ. ನನ್ನ ಮಾತು ಕೇಳು, ಒಳ್ಳೆ ಉದ್ಯೋಗ ಇದೆ, ಈ ಥರ ಮಾಡ್ಕೋ, ಈ ಥರ ನರ್ಸು ಪುಟ್ಟ ಜೀವ, ಇದು ನಿನ್ನ ಬಲ. ಡೇ ಕೇರ್, ಎಲ್ಡರ್ ಕೇರ್, ಕೈ ತುಂಬ ಒಂದಿಬ್ಬರು ನೆಟ್ಕೊಂಡು ಮನೆ ಮನೆಯಲ್ಲೂ ವಯಸ್ಸಾದವರಿದ್ದಾರೆ, ಅವ್ರಿಗೆ ಡ್ರೆಸ್ಸಿಂಗ್ ಮಾಡಿ, ಮೈಯೆಲ್ಲ ಆರ್ಥರೈಟಿಸು, ಇನ್ನೊಂದು ಹಾಕಿ ಕೂತು ಬಿಟ್ಟಿದ್ದಾರೆ, ಅವ್ರನ್ನ ನೋಡೋರಿಲ್ಲ ಮಾಡೋರಿಲ್ಲ. ಒಂದು 4-5 ಅವರ್ ಹೋಗಿ ರೆಡಿ ಮಾಡಿಸಿ, ಅವ್ರಿಗೊಂದು ಒಳ್ಳೆ ಪಂಚಕರ್ಮ ಮಾಡಿಸಿ, ಸ್ನಾನ ಮಾಡಿಸಿ,
ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ ಕೊಟ್ಟು ಬಿಸಿ ಬಿಸಿ ಊಟ ತಿನ್ನಿಸಿ ಗಂಜಿನೋ ಇಂಜೆಕ್ಷನೋ ಇನ್ನೊಂದು ಹಾಕಿ ಇನ್ಸುಲಿನೋ ಈ ಥರದ್ದು ಮಾಡೋ ಪುಟ್ಟ ಇಲ್ಲ ಗುರುಜಿ, ಅದಕ್ಕೊಂದು ಸಿದ್ಧತೆ ಮಾಡ್ಕೋತಿದ್ದೇನೆ ಆಲ್ರೆಡಿ. ಯಸ್, ದಾಟ್ ಈಸ್ ಯುವರ್ ಸ್ಟ್ರೆಂತ್. ನೀನು ಇನ್ನಷ್ಟು 10 ಜನಕ್ಕೆ ಕೆಲಸ ಕೊಡಬಲ್ಲೆ, ದಾರಿ ಮಾಡಬಲ್ಲೆ. ನಿನ್ನ ಮಗನ ಬಲ ಹೇಗಿದೆ? ನನ್ನ ಮಾತು ಕೇಳು ಮಗಳೇ, ಅವನೇನು ಮಾಡಿದ್ರು, ಏನು ಮಾಡಿಟ್ಟಿದ್ದಾಳೆ, ಒಡವೆ ಗಿಡವೆಲ್ಲ ಕೊಟ್ಬಿಟ್ಟಿದ್ದಾಳೆ. ಈಗ ನೋಡಿದ್ರೆ ತನ್ನ ತಾಯಿ ಮನೆಯಿಂದ ಏನೋ ಒಂದು ಜಾಗ ಕೊಡ್ತೀನಿ ಅಂತ, ಅದೊಂದು 40 ಲಕ್ಷದ ಏನೋ, ಅದನ್ನು ನನ್ನ ಗಂಡನ ಮಾಡಿದ್ರೆ ಇರ್ತಾನೆ. ಅಲ್ಲ ಪೋ, ಇಷ್ಟು ದಿನ ಆದರೂ ಒಂದು ತೂಟ ಕೊಟ್ಟಿಲ್ಲ, ಒಂದು ಬಟ್ಟೆ ಕೊಟ್ಟಿಲ್ಲ, ಒಂದು ಗೌರವ ಕೊಟ್ಟಿಲ್ಲ, ನಿನಗೊಂದು ನೆಲೆ ಕೊಟ್ಟಿಲ್ಲ, ಏನು ಅಂಗಲಾಚಿದಾಳೆ ಗೊತ್ತಿರ ನನ್ನ ತಾಯಿ. ನಾಳೆ ನೀನು ಹುಚ್ಚಿಕೊಳೋ, ನನ್ನ ಮಾತು ಕೇಳೋದ್ರೆ ಇಲ್ಲ ಗುರುಜಿ, ಅವನನ್ನು ಮುಟ್ಲಿಲ್ಲ ಅಂದರೂ ಪರವಾಗಿಲ್ಲ, ಮನೇಲಿ ಕೆಲಸದವಳಾಗಿರ್ತೀನಿ. ಇವನ ಮನೆ ಬಂಗಾರ ಆಗೋಗ ಇವನು ಅವ್ರ ಅಮ್ಮನ ಅವ್ರ ಅಕ್ಕನ ಮಾತು ಕೇಳೋದು, ಆ ಅಮ್ಮನಿಗೆ ಗಂಡ ಇಲ್ಲ, ಎಲ್ಲರೂ ಮುಂದ್ಗಡೆ ನನ್ನ ತಮ್ಮನ ಹೆಂಡತಿ ನನ್ನ ಮಗಳ ಥರ ಅನ್ನೋದು, ಇಲ್ಲಿ ಬೆಂಕಿ ಹಚ್ಚೋದು, ಇವರಿಬ್ಬರು ಕೂತ್ಕೊಂಡು ಮಾತಾಡೋಕೆ ಬಿಡೋದಿಲ್ವಂತೆ, ತಮ್ಮನ ಬುದ್ಧಿ ಮಾತು ಕೆಡಿಸಿ 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 ಒಡೆದಾಕ್ಬಿಟ್ಟಿದ್ದಾರೆ. ಅವರಿಬ್ಬರು ನಮ್ಮ ಮಲಗೋಕೆ ಬಿಡೋದಿಲ್ವಂತೆ. ಎಂತೆಂಥ ವಿಕೃತ ವ್ಯಕ್ತಿಗಳಿದ್ದಾರೆ ನೋಡಿ, ತಮ್ಮ ಚೆನ್ನಾಗಿರೋದು ಇಷ್ಟ ಇಲ್ಲ ನೋಡಿ, ತಮ್ಮನ ಹೆಂಡತಿ ಸುಖವಾಗಿ, ಇವು ಯಾರಾದರೂ ಹಂಗೆ ಯೋಚನೆ ಮಾಡ್ತಾರ? ಇದು ಕೆಲವು ಸ್ತ್ರೀಯರಿಗೆ ಮಾತ್ರ ಸಾಧ್ಯ. ಅಬ್ಬಬ್ಬಬ್ಬಬ್ಬ, ಕೆಲವು ಸ್ತ್ರೀಯರು ಇದ್ದಾರಲ್ವಾ, ಮಂತ್ರಗಿಂತ ದೊಡ್ಡದು ಆ ಥರದ ಬುದ್ಧಿ, ಶೂರ್ಪನಕ್ಕಿಗಿಂತ ದೊಡ್ಡ ಬುದ್ಧಿ, ಮಂದ ಬುದ್ಧಿ. ಇನ್ನೊಬ್ಬರು ಚೆನ್ನಾಗಿರೋದು ಸಹಿಸುವುದಿಲ್ಲ. ಹೇಳ್ದೆ ನೀನೇನು ಮಾಡಿದ್ರು ನಿನ್ನ ಗಂಡ ಮೂರ್ಖ, ನನ್ನ ಮಾತು ಕೇಳು, ಈ 40 ಲಕ್ಷ ಫಿಕ್ಸೆಡ್ ಹಾಕು, ಒಂದು 30-35 ಸಾವಿರ ಬರುತ್ತೆ, ಹೆಣ್ಮಗು ನೀನು, ಪೋಸ್ಟ್ ಆಫೀಸು, ಬೇರೆ ಬೇರೆ ಸ್ಕೀಮ್ಸ್ ಇದ್ದಾವೆ ಎಲ್ ಐ ಸಿನಲ್ಲಿ, ಮಗನ ಹೆಸರಿನಲ್ಲಿ ಫಿಕ್ಸೆಡ್ ಮಾಡಿಬಿಡು, ನಿನಗೂ ತಿಂಗಳು ತಿಂಗಳು ಬರುತ್ತೆ. ಇಲ್ಲ ಬೇಡ, ಒಂದು 5 ವರ್ಷಕ್ಕೋ, ಒಂದು 7 ವರ್ಷಕ್ಕೋ, ಒಂದು 10 ವರ್ಷಕ್ಕೋ ಹಾಕ್ಬಿಡು. ಅವನು ಒಂದೊಳ್ಳೆ ವಿದ್ಯೆ, ತುಂಬ ಚೂಟಿ ಇದ್ದಾನೆ, ತುಂಬ ಚುರುಕಿದ್ದಾನೆ, ತುಂಬ ನಾಲೆಜ್. ಹೌದು ಗುರುಜಿ, ಅವನೇ ನಿನ್ನ ಖುಷಿ ಕಣೋ, ಅವನೇ ನಿನ್ನ ನೆಮ್ಮದಿ ಕಣೋ ಅಂತ ಹೇಳ್ಕೊಟ್ಟಿದ್ದಾನೆ. ಅನ್ಫಾರ್ಚುನೇಟ್ಲಿ ಶಿ ಇಸ್ ಬೋರ್ನ್ ಆನ್ 88. ನೋಡಿ ಏನು ಹೇಳ್ತೀರ ಮಕ್ಕಳೇ, 88 ನಿಮ್ಗೆ ಹೇಳಿದ್ರೆ ನೀವು ಕೇಳಲ್ಲ. ಬಲ ಹುಡುಕಿ ನೋಡಿ, ಮಗನೇ ಬಲ, ವೃತ್ತಿಯೇ ಬಲ. ಇವನ ಹತ್ರ ತೊಗೊಂಡೋಗ್ಬಿಟ್ಟು ತೂತಾಗಿರೋ ಮಡಿಕೆನಲ್ಲಿ ಸುರಿತೀನಿ, ಮೊದಲೇ ನೀರು ಸುರಿದಿರೋದು ಹೋಗಿದೆ, ನೀವೀಗ ಹಾಲು ತುಪ್ಪ, ಓಹೋ ನೀರು ಸುರಿದಿದ್ದೇ ನಿಂತಿಲ್ಲ, ನಾನು ತುಪ್ಪ, ಅದು ಅದಕ್ಕಿಂತ ಕಾಸ್ಟ್ಲಿ ಅಲ್ವಾ ಮಕ್ಕಳೇ? ತುಪ್ಪ ಯೋಚನೆ ಮಾಡಿ ನೋಡಿ, 1000 ರೂಪಾಯಿದ ಲೀಟ್ರು, 2000 ರೂಪಾಯಿನೂ ಇದೆ, ಹೋಗುತ್ತೆ ಸೋರ್ಕೊಂಡು. ಇನ್ನೂ ನೋವು ತಿಂತೀರಿ. ಯಾವಾಗ ಏನು ನಿರ್ಧಾರ ತಗೋಬೇಕು ಅಂತ ಒಂದು ಯೋಚನೆ ಮಾಡಲಿಕ್ಕೆ ಜಾತಕ ವೈದಿಕವಾಗಿ ನೋಡೋದು. 78 ಹುಟ್ಟುಬಿಟ್ಟಿದ್ದೇವೆ, ಬೇರೆ ಯಾವ ಗ್ರಹ, ಯಾವುದು ಬಲ, ವೃತ್ತಿಯ, ಮನೆಯ, ಮಗುವ, ಕೆಲಸವ, ಗಂಡನ, ಹೆಂಡತಿಯ, ಅಮ್ಮನ, ಹೌದು ಸನ್ಯಾಸತ್ವನ, ಬಿಸ್ನೆಸ್ಸೇ ಇಲ್ಲ ಮಾಡಬಾರ್ದು, ತಿರ್ಗಾ ಕೇಳ್ತಾರೆ, ಮನೆ ಕಟ್ಟಬಾರ್ದು, ತಿರ್ಗಾ ಕೇಳ್ತಾರೆ, ನನ್ನ ಗಂಡ ಹೆಸರಲ್ಲಿ ಮಾಡಿಬಿಡ್ಲ. ನೀನು ಚುಚ್ಚಿದ್ರೆ 6 ತಿಂಗಳು, ಇಲ್ಲ 6 ವರ್ಷ, ನಿನ್ನ ಗಂಡನ ಹೋಗಿ ಚುಚ್ಚಿದ್ರೆ ಅವನಿಗೆ 6 ವರ್ಷ, ನಿನಗೆ 16 ವರ್ಷ, ಹೋಗಿ ಜೈಲು. ಕೇಳದೇ ಇಲ್ಲ, ಕೇಳದೇ ಇಲ್ಲ, ಹೋಗ್ರಿ, ಇನ್ನೇನು ಮಾಡೋದು. ವೈದಿಕವಾಗಿ ಇದಕ್ಕೆ ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು ಗುರುಗಳೇ, ನಿಜಾನೇ. 1978, 1988, 1998 ನೋವೆ, ಬೇರೆ ಏನಾದರೂ ದಾರಿ ಇದೆಯಾ? ಹೌದು, ಇಂಡಿವಿಜುವಲ್ ಜಾತಕ ನೋಡಿ ಅದಕ್ಕೊಂದು ಪರಿಷ್ಕಾರ ಹುಡುಕೋಣ, ಏನು ಬಲ ಇದೆ. ಹೌದು, ಸಾರ್ ಕೆಟ್ಟಿದೆ, ಈಗ ಏನು ಮಾಡೋಣ? ಸಾರ್ ಬಿಸಾಕೋ ಆಗಿಲ್ಲ ನೋಡಿ, ಇದನ್ನೇ ವೈದಿಕ ಹೇಳ್ಕೊಡೋದು. ಈಗ ಸಾರು
ಸ್ವಲ್ಪ ಕೆಟ್ಟುಬಿಟ್ಟಿದೆ, ಬಿಸಾಕೋ ಆಗಿಲ್ಲ, ಹೊಟ್ಟೆಲ್ಲ ಉರಿಯುತ್ತೆ, ಏನು ಮಾಡೋಣ, ನಮ್ಮ ಮಗ ಇಲ್ಲ ನನ್ನ ಯಜಮಾನ ನನ್ನ ಹೆಂಡತಿ ಫುಲ್ಲು ಜ್ವರ, ಬಾಯಿ ಕೆಟ್ಟಿದೆ, ಅದರಲ್ಲಿ ರುಚಿನೇ ಇಲ್ಲ, ಉಬ್ಬುಗರ ಕಡಿಮೆ, ಜ್ವರದ ಬಾಯಿಗೆ ಅದೇ ಸೂಪರ್, ಅವ್ರಿಗೆ ಅದನ್ನ ಇಟ್ಟುಬಿಡಿ. ಆ ಸೂಪರ್, ನಾವು ತಿಂದಂದ್ರೆ ರಗ ರಗ, ಅಯ್ಯೋ ಮೊನ್ನೆ ನನಗೆ ಹಂಗೆ ಇಟ್ಬಿಟ್ಟಿದ್ರು, ರಸಮು ರಸಾವತಾರಗಳು ಬಂದ್ಬಿಟ್ಟಿದ್ದಾರೆ ನವರಸಗಳು, ಏನು ಮಾತಾಡಿರ್ತೀನಿ ಆ ಕ್ಷಣಕ್ಕೆ. ಏ ತಿಹಾರ್ ಜೈಲಲ್ಲೂ ಇಂಥ ಊಟ ಹೇಳಲ್ಲ, ಇದು ರಸನ, ಇದು ಮನುಷ್ಯರು ತಿನ್ನೋದ ಅಂತೆಲ್ಲ ಅಂದ್ಬಿಟ್ಟಿದ್ದಾನೆ. ಅಯ್ಯೋಯ್ಯೋ ರಾಮ ಶಿವ ರಾಮ ಅಂತ ಬರ್ತೀನಿ, ಆ ರಸದಲ್ಲೂ ಹಿಂಗೆ ಮಾಡಿಟ್ಟಿದ್ದೀರಾ, ಏನಿದು ತಿನ್ನ ನೋಡಿದ್ರಾ? ಇಲ್ಲ ಅಪ್ಪನಿಗೆ ಜ್ವರ ಅಲ್ವಾ ಅದಕ್ಕೆ, ಅಷ್ಟೊತ್ತಿಗೆ ತಾಳ್ಮೆ ಇರುತ್ತ ಮನುಷ್ಯನಿಗೆ, ಡಮಾಲ್ಟಿ ಮೇಲೆ. ಹೌದು ಮಕ್ಕಳೇ, ಈಗ ಅದು ಒಂಚೂರು ಉಪ್ಪುಕಾರಿ ಹೆಚ್ಚು ಕಡಿಮೆ ಆಗ್ಬಿಟ್ಟಿದೆ, ತಿನ್ನೋಕ್ಕಾಗಲ್ಲ. ಜ್ವರದವರು ಒಬ್ರು ಕೊಟ್ಟಿರ್ತಾನೆ ಮನೆಯಲ್ಲಿ, ಅವ್ರಿಗೆ ಏನಿಟ್ಟರು ಅವ್ರಿಗೆ ಗೊತ್ತಾಗಲ್ಲ ಟೇಸ್ಟು. ಈಗ ವಾಚಾಮ ಗೋಚರವಾಗಿ ಮಾತಾಡ್ತಕ್ಕಂಥ ಎಡವಟ್ಟು ಬುದ್ಧಿ ನಮ್ಮದು, ಕಿವುಡನ ಮುಂದ್ಗಡೆ ಕಿನ್ನರಿ ಬಾರಿಸಿದಾಗ ಮಾತಾಡ್ಬಿಡ್ಬೇಕು, ಯಾರು ಕಿವಿ ಸರಿಯಾಗಿ ಕೇಳಲ್ಲ ಅವ್ರ ಮುಂದ್ಗಡೆ ಮಾತಾಡ್ತಾ ಹೋಗಿ, ಆನಂದವಾಗಿರುತ್ತೆ. ಇದು ದಾರಿ ಹುಡ್ಕೋದು ಮಕ್ಕಳೇ, ಇನ್ನೇನು ಮಾಡ್ತೀರಾ? ನಮ್ಮನೇಲಿ ನೀವು ನಂಬೋಲ್ಲ, ನಾನು ಸ್ನಾನ ಮಾಡುವಾಗ ಹೊರಗಡೆ ಸದ್ಯಗಳು ಸ್ವಲ್ಪಕ್ಕೆ, ಏನದು ಯಾರನ್ನ ಬೈತಿದ್ದೀರಿ ಅಂತ, ನನಗೂ ಬೇಸರ, ನನಗೂ ಸಂಕಟ, ನನಗೂ ಮುನಿಸು, ನನಗೂ ಕೆಲವೊಂದು ವಿಚಾರ. ಅವಾಗ ನೀರಿನಲ್ಲಿ ಸ್ನಾನ ಮಾಡ್ಕೊಂಡು ಇವನ ಮನೆ ಬಂಗಾರ ಆಗೋಗ, ನೀನು ನಿಂತು ಹೊಡ್ಕೊಂಡು ಇವ್ರ ಮನೆ ಬಂಗಾರ ಆಗೋಗ, ಇವ್ರ ಮನೆ ಬಂಗಾರ ಆಗೋಗ ಅನ್ಕೋತೀನಿ. ಇನ್ನೇನು ಮಾಡಲಿ, ಕೆಟ್ಟ ಭಾಷೆ ಬಳಸೋ ಆಗಿಲ್ಲ, ಕೆಟ್ಟದಾಗಿ ಯೋಚನೆ ಮಾಡುವ ಹಾಗಿಲ್ಲ, ನಾವು ಕೆಟ್ಟೋಗ್ತೇವೆ. ನಮಗೆ ಬೇಗ ವಿಪರೀತ ಉನ್ಮತ್ತು, ವಿಪರೀತ ಕೋಪ, ವಿಪರೀತ ಸಿಟ್ಟು, ವಿಪರೀತ ಜ್ಞಾನ ಇರೋವನ್ನೇ ಅಜ್ಞಾನಿ ಆಗೋದು. ವಿಪರೀತ ದಾನ ಮಾಡಿದ್ರೆ ನಡು ರೋಡಿಗೆ ನಿಂತ್ಕೊಂಡ ಅನ್ನೋ ರೀತಿಯಲ್ಲಿ ಅಂಥದ್ದಾಗ್ಬಿಡುತ್ತೆ. ಸೊ ಅದರಿಂದ 78, 88, 98 ನಿಮ್ಮ ಬಲಗಳು ಬೇರೆ ಏನಿದೆ ಹುಡ್ಕೋಣಂತೆ. ದಯಮಾಡಿ ಜಾತಕ ಪರಾಮರ್ಶೆ ಮಾಡಿಸ್ಕೊಳ್ಳಿ ಯಾರಾದರೂ ಒಳ್ಳೆ ಆಚಾರ್ಯರ ಹತ್ರ, ಇಲ್ಲ ಒಂದು ಫೋನಲ್ಲಿ ನಾನೇ ಒಂದು ಗೈಡೆನ್ಸ್ ಮಾಡಲಿಕ್ಕೂ ಟ್ರೈ ಮಾಡ್ತಾನೆ. ತುಂಬ ಜನಕ್ಕೆ ಫೋನಲ್ಲೂ ಮಾತಾಡ್ತಿರ್ತಾನೆ ನಿತ್ಯ, ಅವರವ್ರ ಸಮಸ್ಯೆಗಳಿಗೆ ನೇರವಾಗಿ ಬಂದು ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ಗುರುಗಳೇ ದೂರ ಆಗುತ್ತೆ, ಗುರುಗಳೇ ಖಂಡಿತ ಫೋನ್ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಒಂದುಂಟು ಹುಡ್ಕೋಣಂತೆ ಅಂತ ಹೇಳ್ತಾ, ಉತ್ತರ ಪಾಲ್ಗುಣಿ ನಕ್ಷತ್ರ ಸೂರ್ಯ ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ವಿಶೇಷವಾಗಿ ಗುರು ಸಾರದಲ್ಲಿ, ಗುರು ಚಂದ್ರನ ಸಾರದಲ್ಲಿ, ಒಂಥರ ಪರಿವರ್ತನಾ ಪ್ರಭಾವ ಇರತಕ್ಕಂಥದ್ದು. ಚೆನ್ನಾಗಿದೆ, ಅಂದುಕೊಂಡಂಥ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾಗಿದೆ. ತುಂಬ ಆಸೆ ಪಡ್ಲಿಕ್ಕೆ ಹೋಗಬೇಡಿ, ಜಾಗ್ರತೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣಿರಬೇಕು. ಇದೇ ಬರೋದು ಆತ್ಮಹತ್ಯೆ ಆರ್ ಡಿಪ್ರೆಷನ್, ಹೀಗಿರಬೇಕಿತ್ತು ಹಾಗಿರಬೇಕಿತ್ತು. ಇಲ್ಲಿ ನೋಡಿ ಇದೆಲ್ಲ ಸ್ಟೀಲ್ ಉಂಗುರುಗಳಲ್ಲಿ, ಯಾರೇನಾದರೂ ಅಂದ್ಕೊಳ್ಳಿ ಬಿಡಿ, ನನ್ನ ಆನಂದ ನನಗೆ, ಇದು ನನ್ನ ಪುಟ್ಟಿದ್ದು, ಇದು ನನ್ನ ಪುಟ್ಟದು, ಇದು ಇನ್ನೊಂದು ಗುಂಡಿದು, ಹಿಂಗೆ ಹಾಕ್ಕೊಂಡಿದ್ದೀನಿ, ಆನಂದವಾಗಿದೆ. ಆ ಮಕ್ಕಳ ನೆನಪು, ಇದು ಫ್ರೆಂಡ್ಶಿಪ್ದಂತೆ, ಇದು ಇನ್ನೊಂದೇನೋ ಕಿಡ್ಸ್ ಡೇ ಅಂತೆ, ಚಿಲ್ಡ್ರನ್ಸ್ ಡೇ ಅಂತೆ, ಇದೇನೋ ಪೇರೆಂಟಲ್ ಡೇ ಅಂತೆ, ಫಾದರ್ಸ್ ಡೇದಂತೆ, ಈ ಥರ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಅವ್ರವ್ರ ಮಟ್ಟಕ್ಕೆ ಪಾಪ ಪುಟಾಣಿ ಮಕ್ಕಳು ತಗೋ ಹಾಕ್ಕೋಬಿಟ್ಟಿದೆ. ನನಗೆ ಇದು ಇದ್ರೆ ಒಂಥರ ಖುಷಿ, ಹಿಂಗೆ ಥರ ಸುತ್ತ ಹಿಂಗೆ ಕೂತ್ಕೊಳ್ಳೋಕ್ಕೆ. ಬಂಗಾರನೇ ಕೊಟ್ಟಿದ್ರೆ ಚೆನ್ನಾಗಿತ್ತಪ್ಪ, ಬಂಗಾರ ಹಾಕ್ಕೊಂಡ್ರೆ, ಯಾವ ಬಂಗಾರ ಹಾಕ್ಕೊಂಡ್ರು ಬೆಳ್ಳಿ ಹಾಕ್ಕೊಂಡ್ರು ತಗಡು ಹಾಕ್ಕೊಂಡ್ರು ನಾವಿರೋಲ್ಲ, ಈ ತಗಡು ದೇಹ ತುಕ್ಕಿಡ್ದು ಹೋಗುತ್ತೆ ಅಷ್ಟೇ, ಹೋಗ್ಲೇಬೇಕು, ತುಕ್ಕಿಡಿಲೇಬೇಕು ಅಷ್ಟೇ. ವಿಪರೀತ ಸುಖಂ ನಾಸ್ತಿ ಜೀವನಂ, ಜಾಗ್ರತೆ. ವೃಷಭ ರಾಶಿ ಸ್ವಲ್ಪ ಟೆನ್ಷನ್ನೇ, ಎರಡನೇ ಮನೇಲಿ ಬೇರೆ ಸೂರ್ಯ, ವೃತ್ತಿ ಇಲ್ಲ ಕುಟುಂಬ ಏನಾದರೂ ಅಂತಃಕಲಹ, ಇಲ್ಲ ವಾತಾವರಣ ಕಲಹ, ಏನೋ ಒಂದು ಬೇಗುದಿಯನ್ನು ತಂದಿಡತಕ್ಕಂಥದ್ದಾಗುತ್ತೆ. ನಾ ಹೇಳಿದ್ನಲ್ಲ, ಒಂದು 10 ನಿಮಿಷ ಬೆಳಿಗ್ಗೆ ಸ್ನಾನ ಮಾಡಿ ದೇವ್ರ ಮುಂದ್ಗಡೆ, ಇಲ್ಲ ನಿಮ್ಗೆ ಇಷ್ಟವಾದ ವ್ಯಕ್ತಿ, ಇಷ್ಟವಾದ ವಿಚಾರ, ಇಷ್ಟವಾದ ತಿಂಡಿ, ದೊಡ್ಡವ್ರ ಜೊತೆ ಕೂತ್ಕೊಳ್ಳಿ ಮಕ್ಕಳೇ, ಅಮ್ಮ ಅಪ್ಪನ ಜೊತೆ ಮನೆಯಲ್ಲಿ ನೆನ್ಪಿಟ್ಕೊಳ್ಳಿ, ಒಂದ ವಯಸ್ಸಾದವ್ರು ಇಬ್ಬರು ಇರಬೇಕು, ಇಲ್ಲ 8 ವರ್ಷದ ಒಳಗಿನ ಇಬ್ಬರು ಮಕ್ಕಳು ಮನೇಲಿ ಇರಬೇಕು. ನಮ್ಮನ್ನು ಮರೆಸ್ಬಿಡ್ತಾರೆ ಅವ್ರು, ಓಡ್ ಬಂದು ಪಪ್ಪ ತಾತ ಮಾಮ ಅಜ್ಜ ದೊಡ್ಡ ಏನೋ ಓಡ್ ಬರ್ತಾರೆ.
ನಮ್ಮನ್ನು ಮರೆಸುತ್ತೆ, ಖುಷಿ ತುಂಬಿಸುತ್ತೆ, ನಮ್ಮ ನೋವುಗಳನ್ನು ಮರೆಸುತ್ತೆ. ನಾವು ಇವತ್ತು ಏನು ಮಾಡಿಬಿಟ್ಟಿದ್ದೀವಿ, ಇವತ್ತು ಆತ್ಮಹತ್ಯೆ ಹತ್ಯಕ್ಕೆ ಕಾರಣ ಏನು ಗೊತ್ತಾ? ನಾವು ನಮ್ಮವ್ರ ಜೊತೆಲಿಲ್ಲ. ನೀವು ಯಾರನ್ನಾದ್ರೂ ನೋಡಿ, ಹತ್ಯೆ ಆತ್ಮಹತ್ಯೆ ಮಾಡಿಕೊಂಡವರು ಏನಾಗಿರ್ತಾರೆ, ಅವರ ಆ ಒಂದು ಕೆಲವು 3 ತಿಂಗಳು ಇಲ್ಲ 3 ವಾರ ಯಾರ್ಯಾರ ಜೊತೆಯಲ್ಲಿದ್ದರು, ಎಂಥವ್ರ ಜೊತೆಯಲ್ಲಿದ್ದರು, ಏನಾಗಿತ್ತು, 3 ವಾರ ಪೊಲೀಸವ್ರು ರಿಸರ್ಚ್ ಮಾಡ್ತಿರ್ತಾರೆ, ಸೈಕಾಲಜಿಸ್ಟ್ಗಳು ರಿಸರ್ಚ್ ಮಾಡ್ತಿರ್ತಾರೆ, ನಾವು ವೈದಿಕವಾಗಿ ರಿಸರ್ಚ್ ಮಾಡ್ತಿರ್ತೇವೆ. ಅಂಥವರ ಜೊತೆಯಲ್ಲೇ ಕರ್ಕೊಂಡು ಹೋಗಿರ್ತಾವನ್ನ ಹತ್ಯೆ ಮಾಡಬೇಕು ಅಂದರೆ ಅಣ್ಣ ನೋಡೋಣ, ಹಾಗಣ ಹೀಗಣ, ಹತ್ತಿ 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 ಬುದ್ಧಿ ಕೈ ಕೊಟ್ಬಿಟ್ವಿ, ಆ ಕೋಪ ಆ ಥರದ ತಗೋ ಚುಚ್ಚೇ ಬಿಟ್ಟ, ಹೊಡೆದೇ ಬಿಟ್ಟ, ಗುದ್ದೇ ಬಿಟ್ಟ. ಇಲ್ಲ ಆತ್ಮಹತ್ಯೆ, ಇನ್ನೊಬ್ರು ಯಾರೋ, ಇನ್ನೊಬ್ರು ಯಾರೋ ಇಲ್ದಿದ್ದು ನೆಗೆಟಿವ್ ತುಂಬಿಸಿ ತುಂಬಿಸಿ ತುಂಬಿಸಿ, ಮೊದಲೇ ನೆಗೆಟಿವ್ ಆಗಿ ಕೂತಿದ್ವಿ, ಗಾಬರಿ ಬಿತ್ತು. 6,000 ರೂಪಾಯಿ ಸಂಬಳ ಅಂತಾನೆ ಯಾರೋ ದಡ್ಡ, BA ಓದಿರೋನು, ಮದುವೆ ಆಗಿ 2 ಮಕ್ಕಳು ತಂದೆ. ಏಯ್, ಎಲ್ಲಾದರೂ ಒಂದು ಡೆಲಿವರಿ ಕೆಲಸಕ್ಕೆ ಹೋದ ಅಂದರೆ, ಫುಡ್ ಡೆಲಿವರಿಗೆ ಹೋದ ಅಂದರೆ ಕಡಿಮೆ ಆದರೆ 30,000 ದುಡಿಬೋದು. ಅದನ್ನೇ 1,000 ದಿನ ಟಾರ್ಗೆಟ್ ಇಟ್ಕೊಳ್ಳು, 1,000 ದಿನ ಒಂದು 5-6 ಲಕ್ಷ ಜೋಡಿಸ್ಕೋಬೋದು, ಒಂದು ಪುಟ್ಟ ಅಂಗಡಿ ಹಾಕೊಂಡು ಕೂತ್ಕೊಬಿಡ್ಬೋದು. ಏನೋ ಮಾತಾಡ್ತೀಯ ನೀನು, 6,000 ರೂಪಾಯಿ ಸಂಬಳ ಯಾರೋ ಅವ್ನು ಕೊಡೋದವನು, ಒಂದು ಆಫೀಸ್ ಬಾಯ್ ಕೂಡ ನಾವು ಈ ಥರ ನಡ್ಕೊಳ್ಳೋದಿಲ್ವಲ್ವೋ ಅಂತ ಹೇಳಿಬಿಟ್ಟು, ಒಂದು ಆಫೀಸ್ ಬಾಯ್ಗೆ 18-20,000 ಸಂಬಳ ಇದೆ ಮಕ್ಕಳೇ. ಅದರಲ್ಲೂ ಡಿಗ್ರಿ ಮಾಡಿದ್ದಾನೆ ಅಂದರೆ, ಒಂದು ಆಫೀಸ್ ಬಾಯ್ ಬ್ಯಾಂಕಿಂಗ್ದು, ಇನ್ನೊಂದು ಬಿಲ್ಸ್ ಕಟ್ಟೋದು, ಕ್ಯಾಶ್ ಕಟ್ಟೋದು, ಈ ಥರದ ಕೆಲವೊಂದು ಆಫೀಸ್ಗಳಲ್ಲಿ 21-27,000 ಸಂಬಳ ಕೊಡ್ತಾರೆ. ನೋಡಿ, ದಾರಿಗಳು ತುಂಬ ಇದೆ ಮಕ್ಕಳೇ. ಬೆಂಗಳೂರಲ್ಲಿ ಬದುಕಲಾರ್ದವ್ರು ಎಲ್ಲೂ ಬದುಕಲಾರರು, ನಿಜ ಹೇಳ್ತಾನೆ ನೋಡಿ. ನಮ್ಮ ಈಗಿನ ಜನ್ರೇಷನ್ಗೆ ನಿಮ್ಗೆ 100,000 ಅವಕಾಶಗಳಿದ್ದಾವೆ. ಜಾಗ್ರತೆ ಜಾಗ್ರತೆ. ಮಿಥುನ ರಾಶಿ ಚೆನ್ನಾಗಿದೆ, ಚಂದ್ರ ಸೂರ್ಯನ ಸಾಲದಲ್ಲಿದ್ದು, ಸೂರ್ಯ ನಿಮ್ಮ ಮನೆಯೇ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವೈದಿಕ ಟೀಚಿಂಗ್ ಪ್ರೀಚಿಂಗ್ ಕೌನ್ಸಿಲಿಂಗ್, ಯಾಕಂದರೆ ಸೂರ್ಯ ಬುಧನ ಮನೆಯಲ್ಲಿದ್ದಾನೆ, ಆತ್ಮಕಾರಕ ಬುಧನ ಥರ ಯೋಚನೆ ಮಾಡ್ತಾನೆ. ಸೊ ಒಂಥರ ಲೆಕ್ಕಾಚಾರ, ಕಮಿಷನ್ ಏಜೆಂಟ್ ಕೆಲಸ ಕಾರ್ಯಗಳು ವ್ಯವಹಾರಗಳು ಅದ್ಭುತವಾದಂಥ ಪ್ರಗತಿ ಕೊಡುತ್ತವೆ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ, ಚಂದ್ರ 3ನೇ ಮನೆ, ವಿಜಯಂ ವೀರ್ಯಂ ಸ್ಥೈರ್ಯಂ, ಸ್ವಲ್ಪ ಮನಿ ಡಬಲ್, ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸಬೇಕಂದ್ರೆ, ಬುಧ ಕಡಗಕ್ಕೆ ಬಂದಾಗ, ಶನಿ ವಕ್ರನಾದಾಗ, ಇಬ್ಬರು ಷಷ್ಠಾಷ್ಟಕ ಇದ್ದಾಗ ವಿಪರೀತ ಬುದ್ಧಿ ಉಪಯೋಗಿಸಿ ಏನಾದರೂ ಧನ ನಷ್ಟವನ್ನು ಮಾಡ್ಕೊಬಿಡ್ತೀರಿ. ಹುಷಾರು, ವೇಗದ ದುಡ್ಡು, ಶಾರ್ಟ್ಕಟ್ ದುಡ್ಡು. ಸಿಂಹರಾಶಿ ಚೆನ್ನಾಗಿದೆ, ಲಾಭದಲ್ಲಿ ಸೂರ್ಯ, 2ನೇ ಮನೆಯಲ್ಲಿ ಚಂದ್ರ, ಚೆನ್ನಾಗಿದೆ. ಸ್ವಲ್ಪ ಸ್ವಂತ ವ್ಯಾಪಾರ, ಸ್ವಂತ ಬಿಸ್ನೆಸ್ಸು, ಸ್ವಂತ ಕನ್ಸಲ್ಟೆನ್ಸಿ ಅಂತ ಇಟ್ಕೊಂಡಿರೋ, ಸ್ವಲ್ಪ ಖರ್ಚು ವೆಚ್ಚ, ಸಣ್ಣ ಪುಟ್ಟ ಟೆನ್ಷನ್ಗಳು ಬಿಟ್ಟರೆ ನಿಮ್ಮ ಆದಾಯಕ್ಕೆ ಕೊರತೆ ಇಲ್ಲ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತೀರಿ. ತುಲಾರಾಶಿ ಚಂದ್ರ 12ನೇ ಮನೆ, ಸೂರ್ಯನ ಭಾವ, ತಂದೆ ಜೊತೆಲೋ, ತಾಯಿ ಜೊತೆಲೋ, ಮನೆಯವ್ರ ಜೊತೆಲೋ, ಕುಟುಂಬದ ಜೊತೆಲೋ, ಬಾಸ್ ಜೊತೆಲೋ, ಏನೋ ಒಂದು ಟೆನ್ಷನ್ ಕಿರಿಕಿರಿ, ಮನಸ್ಸಿನ ಮಾತು ಮುನಿಸು, ಇಲ್ಲ ಅವರ ಆರೋಗ್ಯದಲ್ಲಿ ಏರುಪೇರು, ತಳಮಳ ತಳಮಳ. ಕುತ್ಕೊಂಬಿಡು ಒಂದು 10 ನಿಮಿಷ, ಬೆಳಿಗ್ಗೆ ಎದ್ದು ಸೂರ್ಯಾಭಿಮುಖವಾಗಿ ಪದ್ಮಾಸನ ಹಾಕೊಂಡು ಕುತ್ಕೊಬಿಡಿ, ಇಲ್ಲ ಚೇರ್ ಹಾಕೊಂಡು ಹಿಂಗೆ ಕುತ್ಕೊಂಡ್ಬಿಡಿ 10 ನಿಮಿಷ. ಶಿವ ನೀನಿದ್ದೀಯಪ್ಪ, ನನ್ನ ಮನಸ್ಸನ್ನು ಏಕಾಗ್ರತೆ ಮಾಡೋದು ಮಾಡಿ, ಇವತ್ತು ಯಾರದೇ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ, ಬುದ್ಧಿಗೆ ಹತ್ತಿಸ್ಕೊಳ್ಳಲ್ಲ, ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ದಾರಿ ಆಯಿತು, ನನ್ನ ಗಮ್ಯ ಆಯಿತು ಅಂತಕ್ಕಂಥ ಭಾವದಿಂದ ನಿಂತ್ಕೊಳ್ಳಿ. ಬ್ಯೂಟಿಫುಲ್. 10 ನಿಮಿಷ, ನನ್ನ ಬಲ ಏನು, ಇವತ್ತು ಏನೇನು ಮಾಡ್ಕೋಬೇಕು, ಯಾವ ಕೆಲಸ ಹೇಗೆ ಮಾಡ್ಕೋಬೇಕು, 10 ನಿಮಿಷ ಮೊದಲೇ ರೆಡಿಯಾಗಿ. ಅಷ್ಟು ಮಾಡಿ ತುಲ, ಇಲ್ಲ ಅಂದರೆ ಎಲ್ಲ ಅರ್ಧಂಬರ್ಧ ಮಾಡ್ಕೋತೀರಿ, ಕಿರಿಕಿರಿ ನಿಮ್ಮ ನೆತ್ತಿಗೆ ತಂದಿಟ್ಕೋತೀರಿ, ಹುಷಾರು. ಇನ್ನು ವೃಶ್ಚಿಕ ರಾಶಿ, ಲಾಭದಲ್ಲಿ ಚಂದ್ರ, ಚೆನ್ನಾಗಿದೆ, ಸ್ವಂತ ಕೆಲಸ, ಸ್ವಂತ ಬಿಸ್ನೆಸ್ಸು, ಈ ಒಂದು ಹಾಲು ಬೆಣ್ಣೆ ತುಪ್ಪ ಮೊಸರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಟ್ರಾವೆಲ್ಸು, ಟೂರ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅದ್ಭುತವಾದಂಥ ಪ್ರಗತಿ. ಧನುಸು ರಾಶಿ ಸೂರ್ಯ ನೇರವಾಗಿ ನೋಡ್ತಿದ್ದಾನೆ, ಚೆನ್ನಾಗಿದೆ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಿದ್ದೀವಿ,
ಕನ್ಸಲ್ಟೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತಿದ್ದೀರಿ, ಮಧ್ಯವರ್ತಿಗಳಾಗಿ ಕೆಲಸ ಮಾಡ್ತಿದ್ದೀರಿ, ಅದ್ಭುತ ಅನುಕೂಲ. ಮಕರ ರಾಶಿ ಸಪ್ತಮಾಧಿಪತಿ ಭಾಗ್ಯದಲ್ಲಿದ್ದು ಅಷ್ಟಮಾಧಿಪತಿಯ ಪ್ರಭಾವದಲ್ಲಿರೋದ್ರಿಂದ ಲಾಭವೂ ಉಂಟು ನಷ್ಟವೂ ಉಂಟು. ಹುಷಾರು, ತುಂಬ ದೊಡ್ಡ ಲಾಭ ಅಲ್ಲೇನೋ ಏಟಿದೆ, ಗೊತ್ತಿಲ್ಲದ ವ್ಯಾಪಾರ ಮಾಡಬೇಡಿ, ಗೊತ್ತಿಲ್ಲದ ವ್ಯವಹಾರ ಮಾಡಬೇಡಿ. ಹಿರಿಯರ ಜೊತೆ ಚೆನ್ನಾಗಿರಿ, ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆಗುತ್ತೆ, ಅದು ನಿಮ್ಮನ್ನು ತುಂಬ ದೊಡ್ಡ ಸ್ಥಾಯಿಗೂ ಕರ್ಕೊಂಡು ಹೋಗುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿ ಅಷ್ಟಮದಲ್ಲಿ ಚಂದ್ರ ವಿಪರೀತ ರಾಜಯೋಗ, ಒಂದು ತೀರಾ ದೊಡ್ಡ ಕೆಲಸಗಳು ಈಸಿಯಾಗಿ ಆಗ್ಬಿಡುತ್ತೆ, ತೀರಾ ಸಣ್ಣ ಸಣ್ಣ ವಿಚಾರಗಳು ಟೆನ್ಷನ್ ತಂದಿರತಕ್ಕಂಥದ್ದಾಗುತ್ತೆ. ಸ್ವಲ್ಪ ಜಾಗರೂಕತೆ, ಯಾವುದಾದ್ರೂ ಟ್ಯಾಕ್ಸು, ಯಾವುದಾದ್ರೂ ವ್ಯವಹಾರಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚು, ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಟ್ಕೊಳ್ಳಿ. ಮೀನರಾಶಿ ಸಪ್ತಮದಲ್ಲಿ ಚಂದ್ರ ಬ್ಯೂಟಿಫುಲ್, ಕೇಂದ್ರದಲ್ಲಿ ಸೂರ್ಯ ಸ್ವಲ್ಪ ದಗದಗ, ಏನೋ ವೃತ್ತಿಗೆ ಸಂಬಂಧಪಟ್ಟಂಥದ್ದು, ವ್ಯಾಪಾರ ಇಲ್ಲ ಮನೆಗೆ ಸಂಬಂಧಪಟ್ಟಂಥದ್ದು ಅತಿ ಉದ್ವೇಗಕ್ಕೆ ಒಳಗಾಗ್ತದೆ, ಎಕ್ಸೈಟ್ಮೆಂಟ್ಗೆ ಒಳಗಾಗ್ತದೆ. ಹೀಗೆ ನಡಿಬೇಕು, ಹೀಗೆ ನಡಿಬೇಕು, ಇದೇ ಥರ ಯಾವುದೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಎಡಗೈ ಇದ್ದಾಗ ಬಲಗೈ ಇಲ್ಲ, ಎಡಗೈ ಒಂದು ಸೈಜ್ ಇದೆ, ಬಲಗೈ ಒಂದು ಸೈಜ್ ಇದೆ, ಎಡಗಣ್ಣು ಒಂದು ಸೈಜ್ ಇದೆ, ಬಲಗಣ್ಣು ಒಂದು ಸೈಜ್ ಇದೆ, ಎಡಗಾಲು ಒಂದು ಸೈಜ್ ಇದೆ, ಬಲಗಾಲು ಒಂದು ಸೈಜ್ ಇದೆ. ಪರ್ಫೆಕ್ಟ್ ಅನ್ನೋದು ಇಲ್ಲವೇ ಇಲ್ಲ, ನಮ್ಮ ದೇಹ ರಚನೆಯಲ್ಲೇ ಇಲ್ಲ ಅಂತೆ. ಹಾಂ, ಅಂಥದ್ರಲ್ಲಿ ಬೇರೆ ಕೆಲಸ ಕಾರ್ಯ ನಮ್ಮ ಆಲೋಚನೆ, ಆ ರೀತಿ ಆಲೋಚನೆ ಮಾಡೋದು ಇವತ್ತು ಕಮ್ಮಿ ಮಾಡ್ಕೊಳ್ಳಿ, ನೆಮ್ಮದಿಯಾಗಿ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃ ದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ, ಇದೇ 12ನೇ ತಾರೀಕು, 13ನೇ ತಾರೀಕು, 14ನೇ ತಾರೀಕು ಸಂಗಮ ಚಾರಿಟೇಬಲ್ ಟ್ರಸ್ಟಿಂದ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಉದ್ಯೋಗ ಮೇಳವನ್ನು ಯುವ ಸಂಭ್ರಮ 2024 ಮೂಲಕ ಆಯೋಜಿಸಿದ್ದಾರೆ. 100+ ಕಂಪನಿಗಳು ಅಲ್ಲೊಂದು ಉದ್ಯೋಗ ಆಸಕ್ತರಿಗೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಬರ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅಲ್ಲೊಂದು ಉದ್ಯೋಗ ಟ್ರೈನಿಂಗ್, ಇನ್ನೊಂದು ನಾನಾ ರೀತಿಯ ಕರಕುಶಲ ತರಬೇತಿ. ನೀವು 10th ಫೇಲ್ ಆಗಿರ್ಬೋದು, ಇಲ್ಲ 7th ಫೇಲ್ ಆಗಿರ್ಬೋದು, ಇಲ್ಲ PUC ಫೇಲ್ ಆಗಿರ್ಬೋದು, ನಮ್ಮ ಭವಿಷ್ಯದ ಮುಂದಕ್ಕೆ ಹೇಗೆ ಅನ್ನೋ ಒಂದು ಆಲೋಚನೆಯಲ್ಲಿ ಎಲ್ಲೋ ಕನ್ಫ್ಯೂಷನ್ ಆಗಿ ಕುಳಿತಿರ್ತಕ್ಕಂಥ ಯುವಕ ಯುವತಿಯರಿಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಮಾಡಿಟ್ಟಿದ್ದಾರೆ. ಇದೇ ತಿಂಗಳ 12ನೇ ತಾರೀಕು, 13ನೇ ತಾರೀಕು ಹಾಗೂ 14ನೇ ತಾರೀಕು ಜುಲೈ 2024 ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿ. ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ 14ನೇ ತಾರೀಕು ಒಂದು ಸಂಜೆ 7 ಗಂಟೆಗೆ ನಾನು ಇರ್ತೇನೆ ನಿಮ್ಮ ಜೊತೆ ಒಂದು ಪುಟ್ಟ ಮಾತುಕತೆಗೆ. ತಾವೆಲ್ಲ ಯಾರ್ಯಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಇದರ ಅವಕಾಶವನ್ನು ಸದುಪಯೋಗಪಡಿಸಿ ನಿಮ್ಮ ಮಿತ್ರರಿಗೆ, ಆತ್ಮೀಯರಿಗೆ, ಬಂಧುಗಳಿಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ದಯಮಾಡಿ ಆದಷ್ಟು ಹೆಚ್ಚೆಚ್ಚು ಪ್ರಚಾರ ಮಾಡಿ ಅಂತಲೇ ಹೇಳ್ತೇನೆ. ನನಗೆ ಇಂಥದ್ದೊಂದು ಅವಕಾಶ ಕೊಟ್ಟಂಥ ಸಂಗಮ ಚಾರಿಟೇಬಲ್ ಟ್ರಸ್ಟ್ ಆ ಒಂದು ಪದಾಧಿಕಾರಿಗಳಿಗೆ ತುಂಬ ಹೃದಯದ ವಂದನೆಗಳು ಅಂತ ಕೂಡ ಹೇಳ್ತಿದ್ದೇನೆ. ಸೊ ತಾವೆಲ್ಲರೂ ಬರ್ತಿದ್ದೀರಿ ಅಂತ ನಾನು ಕಾಯ್ತಿರ್ತೇನೆ. ನಾನು ಬರೋದು ಅದೇ ಭಾನುವಾರ 14ನೇ ತಾರೀಕು ಸಂಜೆ 7 ಗಂಟೆಗೆ ಒಂದು ಪುಟ್ಟ ಪ್ರವಚನ ನಿಮ್ಮ ಜೊತೆ ಮಾತುಕತೆಗೆ ಇರ್ತೇನೆ. ಆದರೂ ಉದ್ಯೋಗ ಮುಖ್ಯ ಅಲ್ವಾ ಮಕ್ಕಳೇ? ನಿಮ್ಮ ಸ್ನೇಹಿತರು, ಆತ್ಮೀಯರು, ಬಂಧುಗಳು ಇದನ್ನು ಹೆಚ್ಚೆಚ್ಚು ಶೇರ್ ಮಾಡಿ. 100+ ಕಂಪನಿಗಳು ನಿಮಗೆ ಉದ್ಯೋಗ ಕೊಡಲು ಕಾಲಿನ ಅಲ್ಲಿ ನಿಂತ್ಕೊಂಡಿದ್ದಾರೆ. ನೀವು ಬಂದು ಅದರ ಸದುಪಯೋಗ ಪಡ್ಕೋಬೇಕಷ್ಟೆ. ಒಳ್ಳೆಯದಾಗಲಿ. ನಮಾಮಿ ಶಂಕರ.